ಪೌರತ್ವ ಕಾಯ್ದೆ ಬಗ್ಗೆ ಮಾತಾಡಿದಾಗ ನಾವು ಜನನದ ಮೂಲಕ ಪೌರತ್ವದ ಬಗ್ಗೆ ಮಾತಾಡ್ತಿದ್ವಿ ಜನನದ ಮೂಲಕ ನಾವು ಪೌರತ್ವದ ಬಗ್ಗೆ ಅಥವಾ ಹುಟ್ಟಿನಿಂದ ಪೌರತ್ವ ಅಂತ ಹೇಳಿ ಕರಿತೀವಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಿಂದ ಇಲ್ಲೇವರೆಗೂ ಭಾರತೀಯ ದಂಪತಿಗಳಿಗೆ ಜನಿಸಿದಂತಹ ಪ್ರತಿಯೊಬ್ಬ ಮಕ್ಕಳು ಸಹ ಜನನದ ಮೂಲಕ ಪೌರತ್ವವನ್ನು ಪಡ್ಕೊಳ್ತಾರೆ ಅಂಥೇಳಿ ನಾವು ಹೇಳಿದ್ವಿ ಇನ್ನು ವಂಶವಾಹಿನಿ ಅಥವಾ ರಕ್ತ ಸಂಬಂಧದ ಮೂಲಕ ಪೌರತ್ವ ವಂಶವಾಹಿನಿ ಅಥವಾ ರಕ್ತ ಸಂಬಂಧ ಅಂತೇಳಿ ಬಂದಾಗ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಭಾರತೀಯ ಮೂಲದ ಭಾರತೀಯ ಮೂಲದ ದಂಪತಿಗಳಿಗೆ ವಿದೇಶದಲ್ಲಿ ಜನಿಸಿದಂತಹ ಮಕ್ಕಳು ಅಂದರೆ ಗಂಡ ಹೆಂಡತಿ ಇಬ್ಬರು ಭಾರತೀಯರಾಗಿದ್ದು ಅವರು ವಿದೇಶದಲ್ಲಿ ವಾಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸೊ ಅಂಥವರಿಗೆ ಹುಟ್ಟಿದಂತಹ ಮಕ್ಕಳು ರಕ್ತ ಸಂಬಂಧದ ಮೂಲಕ ಭಾರತ ದೇಶದ ಪೌರತ್ವವನ್ನು ಪಡ್ಕೊಳ್ಳುತ್ತೆ ಅಂತೇಳಿ ಭಾರತ ದೇಶದ ಪೌರತ್ವವನ್ನು ಹುಡ್ಕೊಳ ಪಡ್ಕೊಳ್ಳುತ್ತೆ ಸೊ ವಂಶವಾಹಿನಿಯ ಮೂಲಕ ಅಂತಲೂ ಕರಿತೀವಿ ಸೊ ಬ್ಲಡ್ ಬ್ಲಡ್ ರಿಲೇಶನ್ಶಿಪ್ನ ಮೂಲಕ ನಾವು ಪೌರತ್ವವನ್ನು ಪಡ್ಕೋಬಹುದು ಅಂಥೇಳಿ ಭಾರತೀಯ ಮೂಲದ ದಂಪತಿಗಳಿಗೆ ಭಾರತೀಯ ಮೂಲದಲ್ಲಿ ಹುಟ್ಟಿರ್ತಕ್ಕಂಥ ಇರ್ತಕ್ಕಂಥ ದಂಪತಿಗಳಿಗೆ ಹುಟ್ಟಿರ್ತಕ್ಕಂಥ ದಂಪತಿಗಳು ಸೊ ಅವರು ವಿದೇಶದಲ್ಲಿ ವಾಸ ಮಾಡ್ತಿದ್ದಾರೆ ಸೊ ಅಂಥವರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಅವರು ಮೂಲತಃ ಭಾರತ ದೇಶದ ಪೌರತ್ವವನ್ನು ರಕ್ತ ಸಂಬಂಧದ ಮೂಲಕ ಪಡ್ಕೊಳ್ತಾರೆ ಎಂಬತಕ್ಕಂಥದ್ದು ಇನ್ನು ನೋಂದಣಿಯ ಮೂಲಕ ಪೌರತ್ವ ನೋಂದಣಿಯ ಮೂಲಕ ಪೌರತ್ವದಲ್ಲಿ ನಾವು ಎರಡು ರೀತಿಯಲ್ಲಿ ಗಮನಿಸ್ತೀವಿ ಸ್ನೇಹಿತರೆ ಒಂದು ನೋಂದಣಿಯ ಮೂಲಕ ಪೌರತ್ವ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಒ ಭಾರತ ದೇಶದಲ್ಲಿ ನೋಂದಣಿಯ ಮೂಲಕ ಪೌರತ್ವವನ್ನು ಮಾಡ್ಬೋದು ಹಿಂಗೆ ಅವನು ವಿದೇಶದಲ್ಲಿ ವಾಸ ಮಾಡ್ತಿದ್ದಾನೆ ಒಬ್ಬ ವ್ಯಕ್ತಿ ಅಂತ ಅನ್ಕೊಳ್ಳಿ ಈಗ ಸಪೋಸ್ ನಾನು ಭಾರತೀಯ ಮೂಲದ ವ್ಯಕ್ತಿ ನಾನು ವಿದೇಶದಲ್ಲಿ ವಾಸ ಮಾಡ್ತಿದ್ದೀನಿ ಮತ್ತೆ ನಾನು ಭಾರತ ದೇಶದ ಭೂಪ್ರದೇಶದಲ್ಲಿ ನಾನು ವಾಸ ಮಾಡಬೇಕು ನಾನು ಇಲ್ಲಿನ ಪೌರತ್ವವನ್ನು ಪಡ್ಕೋಬೇಕು ಅಂತೇಳಿ ನನಗೇನಾದ್ರೂ ಇಚ್ಛೆ ಆಯಿತು ಅಂತ ಹೇಳಿದ್ರೆ ನಾನೇನು ಮಾಡ್ತೀನಿ ಇಲ್ಲಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸೋದ್ರ ಮೂಲಕ ಅಂದರೆ ನೋಂದಣಿಯ ಮೂಲಕ ನಾನು ಭಾರತ ಸರ್ಕಾರಕ್ಕೆ ನೋಂದಣಿಯನ್ನು ಮಾಡೋದ್ರ ಮೂಲಕ ನಾನು ಇಲ್ಲಿನ ಪೌರತ್ವವನ್ನು ನಾನು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ ಸೊ ನೋಂದಣಿಯನ್ನು ಮಾಡೋದ್ರ ಮೂಲಕ ನಾನು ಪೌರತ್ವವನ್ನು ಪಡ್ಕೋಬಹುದು ಹೆಂಗೆ ಸೊ ನಾವು ಭಾರತ ನಾವು ನೋಂದಣಿಯನ್ನು ಮಾಡಿದ ನಂತರದಲ್ಲಿ ನೋಂದಣಿಯನ್ನು ಮಾಡಿದ ನಂತರದಲ್ಲಿ ಮೂಲತಃ ನಾವು ಭಾರತೀಯರೇ ಆಗಿದ್ದರಿಂದ ನಾವು ಬೇರೆ ದೇಶದಲ್ಲಿ ವಾಸ ಅಷ್ಟೇ ಸೊ ಮೂಲತಃ ಭಾರತೀಯರೇ ಆಗಿದ್ದರಿಂದ ಸೊ ನೋಂದಣಿಯ ಮೂಲಕ ನಾವಿಲ್ಲಿ ಪೌರತ್ವವನ್ನು ನಮಗೆ ಭಾರತ ಸರ್ಕಾರ ಆರು ತಿಂಗಳ ನಂತರ ನಮಗೆ ಇಲ್ಲಿನ ಪೌರತ್ವವನ್ನು ಕೊಟ್ಟೇ ಬಿಡ್ತದೆ ಆರು ತಿಂಗಳ ನಂತರ ನಮಗೆ ಇಲ್ಲಿನ ಪೌರತ್ವವನ್ನು ಕೊಡಬೇಕು ಅಂಥೇಳಿ ಪೌರತ್ವ ಅಡಿಯಲ್ಲಿ ನೋಡ್ತೀವಿ ಯಾಕಂದರೆ ನಾನು ಭಾರತೀಯ ಮೂಲತಃ ಸೊ ನಾನು ಮತ್ತೆ ಭಾರತ ದೇಶದ ಪೌರತ್ವನ ಪಡ್ಕೊಂಡಾಗ ನನಗೆ ಆರು ತಿಂಗಳ ನಂತರ ಇಲ್ಲಿನ ಪೌರತ್ವನ ಕೊಡಬೇಕು ಅಂಥೇಳಿ ಮಾಡ್ತಾರೆ ಇನ್ನು ಎರಡನೇ ವಿಷಯ ಏನಪ್ಪಾ ಹೇಳಿದ್ರೆ ಸ್ನೇಹಿತರೆ ಭಾರತೀಯ ಮೂಲದ ಪುರುಷನಿಗೆ ವಿವಾಹವಾದಂಥ ವಿದೇಶಿ ಸ್ತ್ರೀ ಭಾರತೀಯ ಮೂಲದ ಪುರುಷನಿಗೆ ವಿವಾಹವಾದಂಥ ವಿದೇಶಿ ಸ್ತ್ರೀ ಉದಾಹರಣೆಗೆ ಈಗ ನಾನು ಬೇರೆ ದೇಶದ ಸ್ತ್ರೀಯನ್ನು ಮ್ಯಾರೇಜ್ ಆದ ಅಂತ ಅನ್ಕೊಳ್ಳಿ ಸೊ ಆ ಮೂಮೆಂಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಬೇರೆ ದೇಶದ ಸ್ತ್ರೀಯನ್ನ ಮ್ಯಾರೇಜ್ ಆದಾಗ ಆ ಎಮ್ಮ ಇಲ್ಲಿಗೆ ಬಂದು ಮಿನಿಮಮ್ ಮುಂಚೆ ಏನಿತ್ತು ಮುಂಚೆ ಏನಿತ್ತು ಐದು ವರ್ಷ ಮಿನಿಮಮ್ ಇತ್ತು ಐದು ವರ್ಷ ಆ ಎಮ್ಮ ಇಲ್ಲಿಗೆ ಬಂದು ವಾಸ ಮಾಡಬೇಕು ಆಮೇಲೆ ಅರ್ಜಿಯನ್ನು ಸಲ್ಲಿಸೋದ್ರ ಮೂಲಕ ಇಲ್ಲಿನ ಪೌರ್ತನ ಪಡ್ಕೋಬೇಕು ಅಂತೇಳಿ ಸೊ ನಮ್ಮ ಪಡ್ಕೋಬೇಕು ಅಂತೇಳಿ ಸೊ ಈಗ ಏನು ಮಾಡಿದ್ದಾರೆ ಏಳು ವರ್ಷ ಅಂತೇಳಿ ಮಾಡಿದ್ದಾರೆ ಎಷ್ಟು ವರ್ಷ ಮಾಡಿದ್ದಾರೆ ಏಳು ವರ್ಷ ಸೊ ಏಳು ವರ್ಷ ವಯಸ್ಸಾಯಿತು ಅಂತೇಳಿದ್ರೆ ಏಳು ವರ್ಷ ಇಲ್ಲಿ ವಾಸ ಮಾಡಿದ್ರು ಅಂತೇಳಿದ್ರೆ ನನಗೆ ವಿವಾಹ ನನಗೆ ವಿವಾಹವಾಗಿರ್ತಕ್ಕಂಥ ವಿದೇಶಿ ಸ್ತ್ರೀ ಉದಾಹರಣೆಗೆ ನಾನು ರಷ್ಯಾ ದೇಶದ ದೇಶದ ಸ್ತ್ರೀಯನ್ನ ಮ್ಯಾರೇಜ್ ಆದೆ ಅಂತ ಅನ್ಕೊಳ್ಳಿ ಅನ್ಕೊಳ್ಳಿ ಅಷ್ಟೇ ಓಕೆ ಈಗ ಎಮ್ಮ ಇಲ್ಲಿಗೆ ಬಂದು ಅಟ್ಲೀಸ್ಟ್ ಎಷ್ಟು ವರ್ಷ ಇರ್ಬೇಕಪ್ಪ ಮುಂಚೆ ಏನು ರೂಲ್ಸ್ ಇತ್ತು ಈ ಕಾಯ್ದೆ ಅಡಿಯಲ್ಲಿ ಐದು ವರ್ಷ ಅಂತ ಇತ್ತು ಇವಾಗ ಅದನ್ನು ಬದಲಾವಣೆ ಮಾಡಿದ್ದಾರೆ ಏನಂತ ಮಾಡಿದ್ದಾರೆ ಏಳು ವರ್ಷ ಹೇಳಿ ಮಾಡಿದ್ದಾರೆ ಏಳು ವರ್ಷ ವಾಸವಿದ್ದು ಇಲ್ಲಿನ ಪೌರತ್ವವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಕೊಡಬೇಕು ಹೇಳಿ ಮಾಡಿರ್ತಕ್ಕಂಥದ್ದು ಇನ್ನು ಭೂಪ್ರದೇಶಗಳ ಸೇರ್ಪಡೆಯ ಮೂಲಕ ಪೌರತ್ವ ಭೂಪ್ರದೇಶಗಳ ಸೇರ್ಪಡೆಯ ಮೂಲಕ ಪೌರತ್ವ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಸ್ನೇಹಿತರೆ ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲಿ ಗೋವಾ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡು ಸಾವಿರದ ಒಂಬೈನೂರ ಎಪ್ಪತ್ತ ಐದನೇ ಇಸ್ವಿಯಲ್ಲಿ ಸಿಕ್ಕಿಂ ನೈನ್ಟೀನ್ ಸೆವೆಂಟಿ ಫೈವಲ್ಲಿ ಸಿಕ್ಕಿಂ ಸೊ ಹೀಗೆ ಭಾರತ ದೇಶದ ಒಕ್ಕೂಟಕ್ಕೆ ಯಾವುದೇ ಒಂದು ಭೂಪ್ರದೇಶ ಯಾವುದೇ ಒಂದು ಪ್ರಾಂತ್ಯ ಸ್ವಯಂ ಇಚ್ಛೆಯಿಂದ ಬಂದು ಸೇರ್ಪಡೆ ಆಗ್ತೀನಿ ಅಂತ ಹೇಳಿದ್ರೆ ಅವರು ಸೇರ್ಪಡೆ ಆದ ಮೇಲೆ ಆದ ತಕ್ಷಣದಿಂದನೇ ಭಾರತ ದೇಶದ ಪೌರತ್ವವನ್ನು ಪಡ್ಕೊಳ್ತಾರೆ ಅಂದರೆ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ರೆಕಾರ್ಡ್ಸು ದಾಖಲೆ ಅವು ಇವು ಯಾವುದನ್ನು ನಾವು ಪರಿಗಣಿಸ್ತೇನೆ ಪೌರತ್ವವನ್ನು ಕೊಡಬೇಕು ಅಂತ ಹೇಳುತ್ತೆ ಸೊ ಹೀಗೆ ಸೊ ಭೂಪ್ರದೇಶಗಳ ಸೇರ್ಪಡೆಯ ಮೂಲಕ ಪೌರತ್ವಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅನ್ನೋದು ಇನ್ನು ಸಹಜೀಕೃತ ಪೌರತ್ವ ಸಹಜವಾಗಿ ಕೆಲವಾರು ಸಂದರ್ಭದಲ್ಲಿ ಇವರಿಗೆ ಪೌರತ್ವವನ್ನು ಕೊಡಲಾಗ್ತದೆ ಹೆಂಗೆ ಸಹಜೀಕೃತ ಪೌರತ್ವ ಸಹಜವಾಗಿ ಪೌರತ್ವವನ್ನು ಕೊಡ್ತಕ್ಕಂಥದ್ದು ಸ್ನೇಹಿತರೆ ಸಹಜೀಕೃತ ಪೌರತ್ವ ಅಂತ ಹೇಳಿ ಬಂದಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಆಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಯಾವುದನ್ನು ಪರಿಗಣಿಸಿದೆ ಡೈರೆಕ್ಟಾಗಿ ಅವರಿಗೆ ಸಹಜವಾಗಿ ಇಲ್ಲಿನ ಪೌರತ್ವವನ್ನು ಕೊಡ್ತಕ್ಕಂಥದ್ದು ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟಿಂದ ನೋಡಿದಾಗ ಪ್ರಶ್ನೆಗಳು ಬರೋದಾದರೆ ಈ ಪಾಯಿಂಟ್ ಮೇಲೆ ಬರಬಹುದು ಗ್ಯಾರಂಟಿ ಕೊಡೋದಿಲ್ಲ ಬರಬಹುದು ಸೊ ಸಹಜೀಕೃತ ಪೌರತ್ವ ಸಹಜವಾಗಿ ಪೌರತ್ವ ಸಿಗುತ್ತೆ ಅನ್ನೋದಾದರೆ ಹೇಗೆ ಹೇಗೆ ಸಿಗುತ್ತೆ ಸಹಜವಾಗಿ ಒಂದೊಂದೇ ಪಾಯಿಂಟು ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಅವನು ವಿದೇಶಿ ವಿದೇಶದವನು ಅವನು ವಿದೇಶಿ ವ್ಯಕ್ತಿಯಾಗಿದ್ದಾನೆ ಅವನೇನು ಮಾಡ್ತಾನೆ ಅವನು ಫಸ್ಟ್ ಪಾಯಿಂಟ್ ಅವನೇನು ಮಾಡ್ತಾನೆ ಭಾರತ ದೇಶದ ನಮ್ಮ ಸಂವಿಧಾನದ ಅಡಿಯಲ್ಲಿ ಅಳವಡಿಸಲ್ಪಟ್ಟಿರ್ತಕ್ಕಂಥ ಅದು ಎಂಟನೇ ಅನುಸೂಚಿಯಲ್ಲಿ ಅಳವಡಿಸಲ್ಪಟ್ಟಿರ್ತಕ್ಕಂಥ ಇಪ್ಪತ್ತ ಎರಡು ಅಧಿಕೃತ ಭಾಷೆಗಳಲ್ಲಿ ಇಪ್ಪತ್ತೆರಡು ಅಧಿಕೃತ ಭಾಷೆಗಳಲ್ಲಿ ಯಾವುದಾದರೂ ಒಂದು ಭಾಷೆಯಲ್ಲಿ ಯಾವುದಾದರೂ ಒಂದು ಭಾಷೆಯಲ್ಲಿ ಅಗಾಧವಾಗಿರ್ತಕ್ಕಂಥ ಪಾಂಡಿತ್ಯವನ್ನು ಪಡ್ಕೊಂಡಿರಬೇಕು ಅದನ್ನು ಭಾರತ ಸರ್ಕಾರ ಗುರುತಿಸಬೇಕು ಅಗಾಧವಾಗಿರ್ತಕ್ಕಂಥ ಪಾಂಡಿತ್ಯ ಅಂದರೆ ಇಲ್ಲಿ ನಾವು ಲೋಕಲೈಟ್ಸ್ ಏನಿದೀವೋ ನಮ್ಕಿನ ಚೆನ್ನಾಗಿ ಅವರು ಒಂದು ಭಾಷೆಯಲ್ಲಿ ಅಂದರೆ ಇಪ್ಪತ್ತೆರಡು ಅಧಿಕೃತ ಭಾಷೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ನಾವು ಸೇರಿಸ್ಕೊಂಡಿದ್ದೀವಲ್ಲ ಸೊ ಆ ಭಾಷೆಯಲ್ಲಿ ಅವರು ಸಂಪೂರ್ಣ ಪ್ರಮಾಣದಲ್ಲಿ ನಮ್ಕಿನ್ನ ಜಾಸ್ತಿ ನಾವಿಲ್ಲಿ ಏನು ಲೋಕಲೈಟ್ಸ್ ಏನಿದೀವೋ ಅದಕ್ಕಿಂತ ಜಾಸ್ತಿ ಸ್ಟ್ರಾಂಗ್ ಆಗಿ ಅದರಲ್ಲಿ ಪಾಂಡಿತ್ಯವನ್ನು ಪಡ್ಕೊಂಡಿರಬೇಕು ಅದನ್ನು ಭಾರತ ಸರ್ಕಾರ ಗುರುತಿಸಬೇಕು ಇಪ್ಪತ್ತೆರಡು ಅಧಿಕೃತ ಭಾಷೆಗಳಲ್ಲಿ ಯಾವುದಾದ್ರೂ ಒಂದು ಭಾಷೆಯಲ್ಲಿ ಅಗಾಧವಾಗಿರ್ತಕ್ಕಂಥ ಪಾಂಡಿತ್ಯ ಪಡೆದಿರಬೇಕು ಇನ್ನು ಎರಡನೇ ವಿಷಯಕ್ಕೆ ಬರೋದಾದರೆ ಸ್ನೇಹಿತರೆ ನಾನು ಭಾರತ ದೇಶದಲ್ಲಿ ವಾಸ ಮಾಡಬೇಕು ಅದರ ಜೊತೆಗೆ ನಾನು ಭಾರತ ದೇಶದಲ್ಲಿ ಸರ್ಕಾರಿ ನೌಕರಿಯನ್ನು ಮಾಡಬೇಕು ಎಂಬತಕ್ಕಂಥ ಅಗಾಧವಾಗಿರ್ತಕ್ಕಂಥ ಬಯಕೆ ಇರಬೇಕು ನೋಡಿರಿ ಕೆಲವರು ಅದೇ ಉದ್ದೇಶ ಇಟ್ಕೊಂಡು ಭಾರತ ದೇಶಕ್ಕೆ ಬಂದಿರತಕ್ಕಂಥ ಉದಾಹರಣೆಗಳು ಬೇಕಾದಷ್ಟಿದೆ ನಾನು ಭಾರತ ದೇಶದಲ್ಲೇ ವಾಸ ಮಾಡಬೇಕು ನಾನು ಭಾರತ ದೇಶದಲ್ಲೇ ಸರ್ಕಾರಿ ನೌಕರಿ ಮಾಡಬೇಕು ಈ ಬಯಕೆ ಅವ್ರಿಗೆ ಇರಬೇಕು ಅದರ ಜೊತೆಗೆ ಅದನ್ನು ನಮ್ಮ ಭಾರತ ಸರ್ಕಾರ ಗುರುತಿಸಿರ್ಬೇಕು ಅದನ್ನು ಈ ವ್ಯಕ್ತಿಗೆ ಉತ್ಕಟ ಬಯಕೆ ಇದೆ ನಮ್ಮ ದೇಶದಲ್ಲಿ ಉಳ್ಕೊಳ್ಳಿಕ್ಕೆ ಈ ವ್ಯಕ್ತಿಗೆ ಇಲ್ಲಿನ ಸರ್ಕಾರಿ ನೌಕರಿಯನ್ನು ಮಾಡಲಿಕ್ಕೆ ಅಗಾಧವಾಗಿರ್ತಕ್ಕಂಥ ಬಯಕೆ ಇದೆ ಅಂಥೇಳಿ ಭಾರತ ಸರ್ಕಾರಕ್ಕೆ ಗೊತ್ತಾಗಿರಬೇಕು ಸ್ನೇಹಿತರೆ ಸೊ ಅವಾಗ ಇಲ್ಲಿನ ಸಹಜ ಇಲ್ಲಿನ ಪವರ್ ಪೌರತ್ವವನ್ನು ಅವರು ಸಹಜವಾಗಿ ಅವರಿಗೆ ನಾವು ಕೊಡಬಹುದು ಅನ್ನೋದು ಸಹಜವಾಗೇ ಕೊಡಬಹುದೇ ಅನ್ನೋದು ಇನ್ನು ಇದೇ ಅಡಿಯಲ್ಲಿ ನೋಡಿದಾಗ ಸ್ನೇಹಿತರೆ ಮೂರನೇದಾಗಿ ನೋಡಿದಾಗ ಸತತವಾಗಿ ಭಾರತ ದೇಶದ ಭೂಪ್ರದೇಶದಲ್ಲಿ ಹನ್ನೆರಡು ವರ್ಷಗಳ ಕಾಲ ಅವರು ಇಲ್ಲಿ ವಾಸ ಮಾಡಿರಬೇಕು ಸತತವಾಗಿ ಹನ್ನೆರಡು ವರ್ಷ ಭಾರತ ದೇಶದ ಭೂಪ್ರದೇಶದಲ್ಲಿ ಅವರು ವಾಸ ಮಾಡಿರಬೇಕು ಸತತವಾಗಿ ಹನ್ನೆರಡು ವರ್ಷಗಳ ಕಾಲ ಭಾರತ ದೇಶದ ಭೂಪ್ರದೇಶದಲ್ಲಿ ಅವರು ವಾಸ ಮಾಡಿ ಮಾಡಿರಬೇಕು ಸೊ ಅವರಿಗೆ ಸಹಜವಾಗಿ ಇಲ್ಲಿನ ಪೌರತ್ವವನ್ನು ಅವರಿಗೆ ನಾವು ಕೊಡ್ತೀವಿ ಎಂಬತಕ್ಕಂಥದ್ದು ಇನ್ನು ಉಳ್ದಂಗೆ ಸ್ನೇಹಿತರೆ ಸೊ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಈ ರೀತಿಯಾಗಿ ಪ್ರಮುಖ ವಿಷಯಗಳನ್ನು ನಾನು ಮಾತ್ರ ಹೇಳ್ತಾ ಹೋಗ್ತಾ ಇದ್ದೀನಿ ಇದನ್ನು ಕ್ಯಾಶ್ ಮಾಡ್ಕೊಳ್ಳಿ ಸೊ ಸತತವಾಗಿ ಹನ್ನೆರಡು ವರ್ಷ ವಾಸ ಮಾಡಬೇಕು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಅಂಶ ಸೊ ಅದರ ಜೊತೆಗೆ ಯಾವುದಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಸಾಮಾಜಿಕ ಕಾರ್ಯವನ್ನು ಮಾಡೋದ್ರ ಮೂಲಕ ನಾವು ಅವರು ಗುರುತಿಸ್ಕೊಂಡಿರಬೇಕು ನಾಲ್ಕನೇ ಪಾಯಿಂಟು ವಿಶೇಷವಾಗಿರ್ತಕ್ಕಂಥ ಸಾಮಾಜಿಕ ಕಾರ್ಯವನ್ನು ಮಾಡೋದ್ರ ಮೂಲಕ ಅವರು ಗುರುತಿಸ್ಕೊಂಡಿರಬೇಕು ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ ಮದರ್ ತೆರೇಸಾ ಅಂತ ಹೇಳ್ತೀವಿ ಉದಾಹರಣೆ ಮದರ್ ತೆರೇಸಾ ಅವರು ಅವರು ವಿಶೇಷವಾಗಿರ್ತಕ್ಕಂಥ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಸ್ನೇಹಿತರೆ ಅವರು ಇಲ್ಲಿನ ಪೌರತ್ವವನ್ನು ಅವರಿಗೆ ನಾವು ಸಹಜವಾಗೇ ಕೊಟ್ವಿ ಅಂತಕ್ಕಂಥದ್ದು ಒಟ್ಟು ಎಂಟನೇ ಅನುಸೂಚಿಯಲ್ಲಿ ಬರ್ತಕ್ಕಂಥ ಇಪ್ಪತ್ತೆರಡು ಅಧಿಕೃತ ಭಾಷೆಗಳಲ್ಲಿ ಯಾವುದಾದ್ರೂ ಒಂದು ಭಾಷೆಯಲ್ಲಿ ಅಗಾಧವಾಗಿರ್ತಕ್ಕಂಥ ಪಾಂಡಿತ್ಯ ಪಡೆದಿರಬೇಕು ಅವರು ಭಾರತ ದೇಶದಲ್ಲಿ ವಾಸ ಮಾಡಬೇಕು ಎಂಬತಕ್ಕಂಥ ಹಿರಿದಾಗಿರ್ತಕ್ಕಂಥ ಬಯಕೆಯನ್ನು ಹೊಂದಿರಬೇಕು ಇನ್ನು ಸತತವಾಗಿ ಹನ್ನೆರಡು ವರ್ಷಗಳ ಕಾಲ ಭಾರತ ದೇಶದ ಭೂಪ್ರದೇಶದಲ್ಲಿ ಅವರು ವಾಸ ಮಾಡ್ತಿರಬೇಕು ಇನ್ನು ಯಾವುದಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಅವರು ಗುರುತಿಕೊಂಡಿರಬೇಕು ಸ್ನೇಹಿತರೆ ಆಗ ಮಾತ್ರ ಅವರಿಗೆ ಇಲ್ಲಿನ ಪೌರತ್ವವನ್ನು ಸಹಜವಾಗಿ ಕೊಡ್ತಾರೆ ಎಂಬತಕ್ಕಂಥದ್ದು ದೆನ್ ನೆಕ್ಸ್ಟ್ ಪೌರತ್ವವನ್ನು ಕಳೆದುಕೊಳ್ಳುವಂಥ ವಿಧಾನಗಳು ನೋಡಿರಿ ಪೌರತ್ವವನ್ನು ಪಡೆದುಕೊಳ್ಳುವಂಥ ವಿಧಾನಗಳನ್ನ ಯಾವ ರೀತಿ ಮೆನ್ಷನ್ ಮಾಡಿದಾರೋ ಅದೇ ರೀತಿಯಾಗಿ ಪೌರತ್ವವನ್ನು ಕಳೆದುಕೊಳ್ಳುವಂಥ ವಿಧಾನಗಳ ಬಗ್ಗೆ ಮೆನ್ಷನ್ ಮಾಡಿದ್ದಾನೆ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಬಟ್ ಈ ಸನ್ನಿವೇಶಕ್ಕೆ ಕೆಲವೊಂದು ಬರ್ಲಿ ಎಕ್ಸಾಮಿನೇಷನ್ಗೆ ಬಂದರೂ ಬರಬಹುದು ಬಟ್ ತಿಳ್ಕೊಳ್ಳಿ ತ್ಯಜಿಸುವಿಕೆ ಒಬ್ಬ ವ್ಯಕ್ತಿ ಸ್ವಯಂ ಇಚ್ಛೆಯಿಂದ ನನಗೆ ಪೌರತ್ವ ಬೇಡ ಹೇಳಿ ತ್ಯಜಿಸ್ಬೋದು ಅರ್ಜಿಯನ್ನು ಸಲ್ಲಿಸೋದ್ರ ಮೂಲಕ ಉದಾಹರಣೆ ನಾನು ಬೇರೆ ದೇಶದ ಪೌರತ್ವವನ್ನು ಪಡ್ಕೊಂಡಿದ್ದೀನಿ ನಾನು ಬೇರೆ ದೇಶದ ಪೌರತ್ವವನ್ನು ಪಡ್ಕೊಂಡಿದ್ದೀನಿ ನಾನು ಬೇರೆ ದೇಶದ ಪೌರತ್ವ ಪಡ್ಕೊಂಡ ನಂತರದಲ್ಲಿ ನನಗೆ ಇಲ್ಲಿನ ಪೌರತ್ವ ಬೇಡ ಅಂಥೇಳಿ ಅರ್ಜಿಯನ್ನು ಸಲ್ಲಿಸೋದ್ರ ಮೂಲಕ ಸ್ವಯಂ ಇಚ್ಛೆಯಿಂದ ನಾನು ತ್ಯಜಿಸ್ಬಿಡ್ಬೋದು ತ್ಯಜಿಸ್ಬಿಡ್ಬೋದು ಒಂದು ಬೆಸ್ಟ್ ಉದಾಹರಣೆ ಕೊಡ್ತೀನಿ ನಿಮಗೆ ಎಮ್ ಎಫ್ ಹುಸೇನ್ ಅಂಥೇಳಿ ಎಮ್ ಎಫ್ ಹುಸೇನ್ ಎಂಬತಕ್ಕಂಥವ್ರು ಏನು ಮಾಡ್ತಾರೆ ಇವರು ಕತಾರ್ ದೇಶದ ಪೌರತ್ವವನ್ನು ಪಡ್ಕೊಳ್ತಾರೆ ಸ್ನೇಹಿತರೆ ಈ ಕತಾರ್ ದೇಶದ ಪೌರತ್ವವನ್ನು ಪಡ್ಕೊಳ್ತಾರೆ ಪಡ್ಕೊಂಡ ನಂತರದಲ್ಲಿ ಭಾರತ ದೇಶದ ಪೌರತ್ವ ನನಗೆ ಬೇಡ ಹೇಳಿ ಏನು ಮಾಡ್ತಾರೆ ಅವರು ಅದನ್ನು ತ್ಯಜಿಸ್ಬಿಡ್ತಾರೆ ತ್ಯಜಿಸ್ಬಿಡ್ತಾರೆ ಓಕೆ ತ್ಯಜಿಸೋದ್ರ ಮೂಲಕ ನನಗೆ ಇಲ್ಲಿನ ಪೌರತ್ವ ಬೇಡ ಹೇಳಿ ನಾವು ಅರ್ಜಿಯನ್ನು ಸಲ್ಲಿಸೋದ್ರ ಮೂಲಕ ತ್ಯಜಿಸ್ಬಿಡ್ಬೋದು ಇನ್ನು ರದ್ದುಪಡಿಸುವಿಕೆ ಯಾವ ರೀತಿ ರದ್ದುಪಡಿಸ್ಬಿಡ್ತಾರೆ ನೋಡಿರಿ ಈಗ ನಾನು ಬೇರೆ ದೇಶದ ಪೌರತ್ವವನ್ನು ಪಡ್ಕೊಂಡಿದ್ದೀನಿ ನಾನು ಬೇರೆ ದೇಶದ ಪೌರತ್ವವನ್ನು ಪಡ್ಕೊಂಡ ನಂತರದಲ್ಲಿ ನನ್ನ ಭಾರತ ದೇಶದ ಪೌರತ್ವವನ್ನು ನಾನು ತ್ಯಜಿಸಿಲ್ಲ ಭಾರತ ದೇಶದ ಪೌರತ್ವವನ್ನು ನಾನು ತ್ಯಜಿಸಿಲ್ಲ ಸೊ ಅಂತಹ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ನನಗೆ ಇಲ್ಲಿನ ಪೌರತ್ವವನ್ನು ಏನ್ ಮಾಡ್ಬಿಡ್ತಾರೆ ನಮ್ಮ ಭಾರತ ಸರ್ಕಾರ ರದ್ದು ಮಾಡಿಬಿಡ್ತದೆ ನಮ್ಮ ಭಾರತ ಸರ್ಕಾರ ಇದನ್ನ ರದ್ದು ಮಾಡ್ತದೆ ಸೊ ನಾವು ತ್ಯಜಿಸಬೇಕು ನಾವು ತ್ಯಜಿಸಲಿಲ್ಲ ಅಂತ ಹೇಳಿದ್ರೆ ಅದನ್ನ ಭಾರತ ಸರ್ಕಾರ ರದ್ದು ಮಾಡಿಬಿಡ್ತದೆ ಇನ್ನು ಕಸಿದುಕೊಳ್ಳುವಿಕೆಯ ಮೂಲಕ ಏನ್ ಸಾರಿದು ಕೈಯಾ ಕೊಟ್ಟು ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಕಸ್ಕೊಂಬಿಡ್ತಾರೆ ಸ್ನೇಹಿತರೆ ಕೆಲವರು ಸಂದೇಶದಲ್ಲಿ ಸೊ ಯಾವ ರೀತಿ ಕಸ್ಕೊಂಬಿಡ್ತಾರೆ ಅಂತ ನೋಡೋಣ ಸೊ ಈಗ ನೋಡಿ ಕಸಿದುಕೊಳ್ಳುವಿಕೆ ಅಂತೇಳಿ ಬಂದ ಸರಿ ಕಸಿದುಕೊಳ್ಳುವಿಕೆ ಅಂತೇಳಿ ಬಂದಾಗ ಇಲ್ಲಿ ನಿಮಗೆ ಎಕ್ಸಾಮಿನೇಷನ್ಗೆ ಪಾಯಿಂಟಿಂದ ಎಕ್ಸಾಮಿನೇಷನ್ಗೆ ಕ್ವೆಶನ್ಸ್ ಬರ್ಬೋದು ಯಾವುದು ಒಂದು ಸುಳ್ಳು ದಾಖಲೆಗಳನ್ನು ಕೊಟ್ಟು ಸುಳ್ಳು ದಾಖಲೆಗಳನ್ನು ಕೊಟ್ಟು ಭಾರತ ದೇಶದ ಪೌರತ್ವವನ್ನು ಅವರು ಪಡ್ಕೊಂಡಿದ್ರು ಅಂತ ಹೇಳಿದ್ರೆ ಸುಳ್ಳು ದಾಖಲೆಗಳನ್ನು ಕೊಟ್ಟು ಅವರು ಭಾರತ ದೇಶದ ಪೌರತ್ವವನ್ನು ಪಡ್ಕೊಂಡಿದ್ದರೆ ಅಂಥ ಸಂದರ್ಭದಲ್ಲಿ ಅಂಥವರ ಪೌರತ್ವವನ್ನು ಅವರು ಭಾರತ ಸರ್ಕಾರ ಕಸ್ಕೊಬೋದು ಭಾರತ ಸರ್ಕಾರ ಗೊತ್ತಾಯಿತು ಅಂತ ಹೇಳಿದ್ರೆ ಅವ ಆ ಸುಳ್ಳು ದಾಖಲೆಗಳನ್ನು ಕೊಟ್ಟು ಇಲ್ಲಿನ ಪೌರತ್ವವನ್ನು ಪಡ್ಕೊಂಡಿದ್ದಾನೆ ಹೇಳಿ ಗೊತ್ತಾಯಿತು ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಇಲ್ಲಿನ ಪೌರತ್ವವನ್ನು ನಾವು ಕಸ್ಕೊಂಬಿಡ್ಬೋದು ನಮ್ಮ ಭಾರತ ಸರ್ಕಾರ ಎರಡನೇ ವಿಷಯ ಭಾರತ ಸರ್ಕಾರ ಭಾರತ ಸರ್ಕಾರದ ಅಂದರೆ ನಮ್ಮ ದೇಶದ ಗೌಪ್ಯ ವಿಚಾರಗಳನ್ನು ಗೌಪ್ಯ ವಿಚಾರಗಳನ್ನು ಗೌಪ್ಯ ವಿಚಾರಗಳು ಅಂತ ಹೇಳಿದ್ರೆ ತುಂಬ ಸೀಕ್ರೆಟ್ ವಿಚಾರಗಳು ಸೊ ಗೌಪ್ಯ ವಿಚಾರಗಳನ್ನು ಏನು ಮಾಡ್ತಾರೆ ಕೆಲವರು ಏನು ಮಾಡ್ತಿರ್ತಾರೆ ಸೋರಿಕೆ ಮಾಡ್ತಿರ್ತಾರೆ ಗೌಪ್ಯ ವಿಚಾರಗಳು ಈಗ ನಮ್ಮದು ನಮ್ಮದೇ ಆಗಿರ್ತಕ್ಕಂಥ ಕೆಲವೊಂದು ಸೀಕ್ರೆಟ್ಸ್ಗಳಿರ್ತಾವೆ ನಮ್ಮ ದೇಶದ್ದು ಸೊ ಅಂತಹ ಗೌಪ್ಯ ವಿಚಾರಗಳನ್ನು ಏನು ಮಾಡ್ತಿರ್ತಾರೆ ಕೆಲವರು ಸೋರಿಕೆ ಮಾಡ್ತಿರ್ತಾರೆ ಬೇರೆ ದೇಶಗಳಿಗೆ ಅಂದರೆ ನಮ್ಮ ಶತ್ರು ರಾಷ್ಟ್ರಗಳಿಗೆ ತಿಳಿಸ್ತಾ ಇರ್ತಾರೆ ಸೊ ಅದು ಕೂಡ ಗೊತ್ತಾಯಿತು ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಸೊ ಅಂಥವ್ರ ಪೌರತ್ವವನ್ನು ಕಸ್ಕೊಂಡ್ಬಿಡ್ಬೋದು ಇನ್ನು ಮೂರನೇದು ಭಾರತ ದೇಶದ ಸಂವಿಧಾನದ ಉಲ್ಲಂಘನೆ ಮಾಡಿದ್ರೆ ಭಾರತ ದೇಶದ ಸಂವಿಧಾನದ ಭಾರತ ದೇಶದ ಸಂವಿಧಾನದ ಉಲ್ಲಂಘನೆ ಮಾಡಿದ್ರೆ ಸೊ ಅಂಥ ಸಂದರ್ಭದಲ್ಲಿಯೂ ಸಹ ಸ್ನೇಹಿತರೆ ಏನು ಮಾಡ್ಬೋದು ಉಲ್ಲಂಘನೆ ಉಲ್ಲಂಘನೆ ಮಾಡಿದಂಥ ಸಂದರ್ಭದಲ್ಲಿಯೂ ಸಹ ಅವ್ರ ಪೌರತ್ವವನ್ನು ಕಸ್ಕೊಂಬಿಡ್ಬೋದು ನಮ್ಮ ಸಂವಿಧಾನವನ್ನು ನಾವು ಗಾಳಿಗೆ ತೂರು ಸಂವಿಧಾನದಲ್ಲಿರ್ತಕ್ಕಂಥ ವಿಚಾರಗಳನ್ನು ನಾವು ಗಾಳಿಗೆ ತೂರಿದ್ರೆ ಅಥವಾ ಉಲ್ಲಂಘನೆ ಮಾಡಿದ್ರೆ ಅಂಥ ಸಂದರ್ಭದಲ್ಲಿಯೂ ಸಹ ನಾವೇನು ಮಾಡ್ಬೋದು ಅದನ್ನು ನಾವು ಇದು ಮಾಡ್ಬಿಡ್ಬೋದು ನೆಕ್ಸ್ಟು ನಾಲ್ಕನೇದು ನಾಲ್ಕನೇದು ಈಗ ಸತತವಾಗಿ ಒಬ್ಬ ವ್ಯಕ್ತಿ ನಮಗೆ ಗೊತ್ತೇ ಇಲ್ಲ ನಮ್ಮ ಭಾರತ ಸರ್ಕಾರ ಗೊತ್ತೇ ಇಲ್ಲ ಸತತವಾಗಿ ಏನು ಮಾಡಿದ್ದಾರೆ ಸೊ ಪೌರತ್ವವನ್ನು ಕಳೆದುಕೊಳ್ಳುವಂಥ ವಿಧಾನಗಳು ಪೌರತ್ವವನ್ನು ಕಳೆದುಕೊಳ್ಳುವಂಥ ವಿಧಾನಗಳು ಯಾವ್ಯಾವ ಹಾಗಾದರೆ ಕಳೆದುಕೊಳ್ಳುವಂಥ ವಿಧಾನಗಳ ಬಗ್ಗೆ ಮಾತನಾಡ್ತಿದ್ವಿ ಸ್ನೇಹಿತರೆ ಸೊ ಗೌಪ್ಯ ವಿಚಾರಗಳನ್ನ ಹೊರಗಡೆ ಬಿಟ್ಟರು ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲೂ ಅವರು ಪೌರತ್ವವನ್ನು ಕಳ್ಕೊಳ್ತಾರೆ ಅಂದರೆ ನಮ್ಮ ಭಾರತ ಸರ್ಕಾರ ಅಂತ ಅಂತೇಳಿ ಗೌಪ್ಯ ವಿಚಾರಗಳು ಅಂದರೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಸೀಕ್ರೆಟ್ಸ್ಗಳನ್ನು ಬಿಟ್ಟುಕೊಟ್ಟಂತ ಸಂದರ್ಭದಲ್ಲಿ ಅವಾಗಲೂ ಸಹ ಭಾರತ ಸರ್ಕಾರ ಅದರಿಂದ ಅದನ್ನು ಕಸ್ಕೊಬಹುದು ಆಮೇಲೆ ಈ ಸುಳ್ಳು ದಾಖಲೆಗಳನ್ನ ಕೊಟ್ಟು ಒಬ್ಬ ವ್ಯಕ್ತಿ ಪೌರತ್ವವನ್ನು ಪಡ್ಕೊಂಡಿದ್ದ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿಯೂ ಸಹ ಏನ್ ಮಾಡಬಹುದು ಪೌರತ್ವನ ಕಸ್ಕೊಳ್ಲಿಕ್ಕೆ ಅವಕಾಶವಿದೆ ಆಮೇಲೆ ನಮ್ಮ ಭಾರತ ದೇಶದ ಸಂವಿಧಾನವನ್ನು ಉಲ್ಲಂಘನೆ ಮಾಡಿದರೆ ನಮ್ಮ ಭಾರತ ದೇಶದ ಸಂವಿಧಾನವನ್ನು ಉಲ್ಲಂಘನೆ ಮಾಡಿದಂಥ ಸಂದರ್ಭದಲ್ಲಿಯೂ ಸಹ ಅದನ್ನು ನಮ್ಮ ನಾವು ಅಂಥವರ ವ್ಯಕ್ತಿಯ ಪೌರತ್ವವನ್ನು ನಾವು ಕಳ್ಕೊಬಹುದು ಎಂಬತಕ್ಕಂಥದ್ದು ಇನ್ನು ಉಳಿದಂಗೆ ಸ್ನೇಹಿತರೆ ಒಬ್ಬ ವ್ಯಕ್ತಿ ಸತತವಾಗಿ ಸತತವಾಗಿ ಯಾವುದೇ ಕೇ ಯಾವುದೇ ನಮ್ಮ ಕೇಂದ್ರ ಸರ್ಕಾರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಟಿಮೇಷನನ್ನು ಕೊಡದೆ ಸತತವಾಗಿ ಏಳು ವರ್ಷಗಳ ಕಾಲ ಸತತವಾಗಿ ಏಳು ವರ್ಷಗಳ ಕಾಲ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇವರು ನಮ್ಮದು ಭಾರತ ಸರ್ಕಾರ ಗೊತ್ತೇ ಇಲ್ಲ ಬೇರೆ ದೇಶದಲ್ಲಿ ಹೋಗಿ ಇವರು ವಾಸ ಮಾಡಿದ್ದಾರೆ ಅಂತ ಅನ್ ಅಂತ ಏನಾದರೂ ಗೊತ್ತಾಯಿತು ಅಂತ ಅನ್ನೋದಾದರೆ ಅಂಥ ಸಂದರ್ಭದಲ್ಲಿಯೂ ಇವರ ಪೌರತ್ವನ ಕಸ್ಕೋಬಹುದು ಇವರ ಪೌರತ್ವನ ಕಸ್ಕೊಳ್ಳಿಕ್ಕೆ ಅವಕಾಶವಿದೆ ಸತತವಾಗಿ ಏಳು ವರ್ಷಗಳ ಕಾಲ ಭಾರತ ದೇಶದ ಭೂಪ್ರದೇಶ ಬಿಟ್ಟು ಬೇರೆ ದೇಶದಲ್ಲಿ ಅವರು ಹೋಗಿ ಸೇ ಅದು ಅವರು ಅಲ್ಲಿ ವಾಸ ಮಾಡ್ತಿದ್ದಾರೆ ಅನ್ನೋ ವಿಷಯ ಇಲ್ಲಿನ ಪೌರತ್ವವನ್ನು ಅವ್ರು ಕಳ್ಕೊಂಡಿಲ್ಲ ಆದರೂ ಸಹ ಅವ್ರು ಬೇರೆ ದೇಶಕ್ಕೆ ಹೋಗಿ ಸತತವಾಗಿ ಏಳು ವರ್ಷಗಳ ಕಾಲ ಅಲ್ಲೇ ಇದ್ದು ಬಿಟ್ಟಿದ್ದಾರೆ ಅಂತ ಅನ್ನೋದಾದರೂ ಸಹ ಅಂಥ ಸನ್ನಿವೇಶದಲ್ಲೂ ಅವ್ರ ಪೌರತ್ವವನ್ನು ಕಸ್ಕೊಂಡ್ಬಿಡ್ಬೋದು ಇನ್ನು ಪೌರತ್ವವನ್ನು ಕೊಟ್ಟು ಐದು ವರ್ಷ ಆಗಿರ್ತದೆ ಅಂತ ಅನ್ಕೊಳ್ಳಿ ಒಬ್ಬ ಬೇರೆ ದೇಶದಂಥ ದೇಶ ಬೇರೆ ದೇಶದ ವ್ಯಕ್ತಿ ಸೊ ಬೇರೆ ದೇಶದ ವ್ಯಕ್ತಿ ಅವನಿಗೆ ಪೌರತ್ವವನ್ನು ಕೊಟ್ಟು ಐದು ವರ್ಷ ಆಗಿರ್ತದೆ ಅದರಲ್ಲಿ ಸತತವಾಗಿ ಎರಡು ವರ್ಷ ಅವನು ಬರೀ ಜೈಲ್ ಶಿಕ್ಷೆ ಅನುಭವಿಸಿದ್ರೆ ಎರಡು ವರ್ಷ ಸತತವಾಗಿ ಜೈಲು ಶಿಕ್ಷಣ ಅನುಭವಿಸಿದ್ರೆ ಅಂತಹ ಸಂದರ್ಭದಲ್ಲಿ ಅಂತಹ ವ್ಯಕ್ತಿಯ ಪೌರತ್ವವನ್ನು ಕಸ್ಕೊಂಡ್ಬಿಡ್ತಾರೆ ಈಗ ಉದಾಹರಣೆ ನಾನು ಬೇರೆ ದೇಶದವನು ನನಗೆ ನಮ್ಮ ಭಾರತ ಸರ್ಕಾರ ಪೌರತ್ವ ಕೊಟ್ಟಿದೆ ಐದು ವರ್ಷ ಆಯಿತು ಅಂತ ಅನ್ಕೊಳ್ಳಿ ಐದು ವರ್ಷ ಪೌರತ್ವ ಕೊಟ್ಟು ಐದು ವರ್ಷ ಆಗಿತ್ತು ಅದರಲ್ಲಿ ನಾನು ಎರಡು ವರ್ಷ ಜೈಲಿಗೆ ಹೋಗಿ ಬಂದೆ ಅಂತ ಹೇಳಿದ್ರೆ ಅಂತಹ ಸಂದರ್ಭದಲ್ಲಿ ನನ್ನ ಪೌರತ್ವವನ್ನು ಏನು ಮಾಡ್ಬೋದು ಕಸ್ಕೊಂಬಿಡ್ಬೋದು ಪೌರತ್ವವನ್ನು ಕಸ್ಕೊಳ್ಳಿಕ್ಕೆ ಅವಕಾಶವಿರ್ತಕ್ಕಂಥದ್ದು ಸ್ನೇಹಿತರೆ ಇದು ನಿಮಗೆ ಗೊತ್ತಿರಬೇಕು ಸೊ ದೆನ್ ನೆಕ್ಸ್ಟ್ ಇನ್ನು ನಾವು ಭಾರತೀಯ ಮೂಲದವರಿಗೆ ದ್ವಿಪೌರತ್ವ ಅಂತ ಹೇಳಿ ನೋಡಿದಾಗ ಸ್ನೇಹಿತರೆ ಈ ಕ ಈ ಇಲ್ಲಿಂದ ನಿಮಗೆ ಪ್ರಶ್ನೆ ಬರುವ ಸಂಭವನೀಯತೆ ಸ್ಟಾರ್ಟ್ ಆಗುತ್ತೆ ಭಾರತೀಯ ಮೂಲದವರಿಗೆ ದ್ವಿಪೌರತ್ವಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ದ್ವಿಪೌರತ್ವ ಕಾಯ್ದೆ ಎರಡು ಸಾವಿರದ ಐದು ಅಂತ ಹೇಳಿ ಈಗ ನೋಡಿ ಇದನ್ನು ಒಂದು ಕಡೆ ಸೇಡಿ ಬಿಡಿ ಈಗ ವಿಷಯಕ್ಕೆ ಬರ್ತೀನಿ ನೋಡಿ ಸ್ವಲ್ಪ ಇದರ ಹಿನ್ನೆಲೆ ಈಗ ಭಾರತೀಯ ಮೂಲದ ವಿದೇಶದಲ್ಲಿ ವಾಸ ಮಾಡ್ತಿರ್ತಕ್ಕಂಥವರಿಗೆ ದ್ವಿಪೌರತ್ವ ಅಂತೇಳಿ ಉದಾಹರಣೆ ನಾವು ಭಾರತೀಯರು ನಾವು ಬೇರೆ ದೇಶದಲ್ಲಿ ವಾಸ ಮಾಡ್ತಿದ್ದೀವಿ ಬೇರೆ ದೇಶದಲ್ಲಿ ವಾಸ ಮಾಡ್ತಿದ್ದೀವಿ ನಮಗೆ ಇಲ್ಲಿನ ಪೌರತ್ವ ಇಲ್ಲ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಇಲ್ಲಿನ ಪೌರತ್ವನ ಅಂತ ಭಾವಿಸ್ಕೊಳ್ಳಿ ನಾವು ಬೇರೆ ದೇಶದಲ್ಲಿ ಉದಾಹರಣೆ ಅಮೆರಿಕಾದಲ್ಲಿ ನಾನು ವಾಸ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ ಸೊ ವಾಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ನನಗೆ ಅಲ್ಲಿನ ಪೌರತ್ವ ಪಡ್ಕೊಂಡಿದ್ದೀನಿ ನಾನು ಇಲ್ಲಿನ ಪೌರತ್ವನ ಕಳ್ಕೊಂಡಿದ್ದೀನಿ ಇಂಥವರಿಗೆ ಬೇರೆ ದೇಶದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಭಾರತೀಯ ಮೂಲದವರಿಗೆ ಅವರಿಗೆ ಇಲ್ಲಿನ ಪೌರತ್ವದ ಜೊತೆಗೆ ಅಲ್ಲಿನ ಪೌರತ್ವವೂ ಸಿಗಬೇಕು ಅಂದರೆ ಅಲ್ಲಿನ ಪೌರತ್ವ ಆಲ್ರೆಡಿ ಪಡ್ಕೊಂಡಿದ್ದಾರೆ ಅವರು ಅವರಿಗೆ ಇಲ್ಲಿನ ಪೌರತ್ವನು ಯಾಕೆ ಕೊಡಬಾರ್ದು ನಮ್ಮ ಭಾರತೀಯರಿಗೆ ಹೇಳಿ ಸ್ನೇಹಿತರೆ ಏನು ಮಾಡ್ತದೆ ಸೊ ವಾಜಪೇಯಿ ಅವರ ಸರ್ಕಾರ ಇದ್ರ ಬಗ್ಗೆ ಯೋಚನೆಯನ್ನು ಮಾಡುತ್ತೆ ಯೋಚನೆಯನ್ನು ಮಾಡಿ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಒಂದು ಸಮಿತಿನ ರೆಡಿ ಮಾಡುತ್ತೆ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಒಂದು ಸಮಿತಿನ ರೆಡಿ ಮಾಡುತ್ತೆ ಅದು ಎಲ್ ಎಂ ಸಿಂಗ್ವಿ ಸಮಿತಿ ಅಂತ ಹೇಳಿ ಕರಿತೀವಿ ಎಲ್ ಎಂ ಸಿಂಗ್ವಿ ಸಮಿತಿ ಓಕೆ ಎಲ್ ಎಂ ಸಿಂಘ್ವಿ ಸಮಿತಿ ಅಂತ ಹೇಳಿ ಕರಿತೀವಿ ಈ ಎಲ್ ಎಂ ಸಿಂಘ್ವಿ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಇದು ಶಿಫಾರಸ್ ಮಾಡ್ತು ಈ ಎಲ್ ಎಂ ಸಂಘವಿ ಸಿಂಗ್ವಿ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಸಂಸತ್ತಿನಲ್ಲಿ ದ್ವಿಪೌರತ್ವ ಮಸೂದೆನ ಮಂಡಿಸ್ತಾರೆ ದ್ವಿಪೌರತ್ವ ಮಸೂದೆನ ಮಂಡಿಸ್ತಾರೆ ಓಕೆ ದ್ವಿಪೌರತ್ವ ಮಸೂದೆಯನ್ನು ಮಂಡಿಸಿ ಆ ಮಸೂದೆ ಅದು ಎರಡು ಸದನಗಳಲ್ಲಿ ಒಪ್ಪಿಗೆಯನ್ನು ಪಡ್ಕೊಂಡು ಎರಡು ಸಾವಿರದ ಐದು ಜನವರಿ ಏಳನೇ ತಾರೀಕಿನಿಂದ ಜಾರಿಗೆ ಬರುತ್ತದೆ ಭಾರತ ದೇಶದಲ್ಲಿ ದ್ವಿ ಪೌರತ್ವ ಮಸೂದೆ ಮಂಡನೆಯಾಗಿದ್ದು ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಯಾವ ಪ್ರಧಾನಿ ಆಳ್ವಿಕೆ ಕಾಲದಲ್ಲಿ ಅಂತೇಳಿ ಕೇಳಿದ್ರೆ ಅದು ವಾಜಪೇಯಿ ಅವರ ಕಾಲದಲ್ಲಿ ಸೊ ಎಲ್ ಎಂ ಸಿಂಘ್ವಿ ಎಂಬುವರು ಇದನ್ನು ಸಂಸತ್ತಿನಲ್ಲಿ ಮಂಡಿಸ್ತಾರೆ ಈ ಸಮಿತಿ ಶಿಫಾರಸ್ಸಿನ ಮೇರೆಗೆ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ ಎರಡು ಸಾವಿರದ ಐದು ಜನವರಿ ಏಳಕ್ಕೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲಿಯೂ ಇದು ಒಪ್ಪಿಗೆನ ಪಡ್ಕೊಂಡು ಜಾರಿಗೆ ಬರ್ತದೆ ಸೊ ಜಾರಿಗೆ ಬಂದಾಗ ಇಲ್ಲಿ ಒಂದು ಡಿಸ್ಕಷನ್ಸ್ ನಡೆಯುತ್ತೆ ಏನು ಇದು ಸಂಸತ್ತಿನಲ್ಲಿ ಮಂಡನೆ ಆದಂಥ ಸಂದರ್ಭದಲ್ಲಿ ಒಂದು ಡಿಸ್ಕಷನ್ ನಡೆಯುತ್ತೆ ಡಿಸ್ಕಷನ್ ಏನಂತ ನಡೆಯುತ್ತೆ ಸೊ ಬೇರೆ ದೇಶದ ಪೌರತ್ವ ಇದೆಯಲ್ಲ ಆ ಬೇರೆ ದೇಶದ ಪೌರತ್ವ ವ್ಯವಸ್ಥೆಗೂ ನಮ್ಮ ಪೌರತ್ವ ವ್ಯವಸ್ಥೆಗೂ ಹೋಲಿಕೆ ಬೀಳಬೇಕು ಅಂದರೆ ಅಲ್ಲಿ ಅವರು ಆಲ್ರೆಡಿ ಪೌರತ್ವವನ್ನು ಪಡ್ಕೊಂಡಿದ್ದಾರೆ ನಮ್ಮ ದೇಶದವರು ಅವರಿಗೆ ಇಲ್ಲಿನ ಪೌರತ್ವವನ್ನು ನಾವು ಕೊಟ್ವಿ ಅಂತ ಹೇಳಿದ್ರೆ ಅವ್ರಿಗೆ ಅಲ್ಲಿನ ಪೌರತ್ವಕ್ಕೆ ಧಕ್ಕೆ ಬರಬಾರ್ದು ತೊಂದರೆ ಬರಬಾರ್ದು ಅಂತ ಕೆಲವು ರಾಷ್ಟ್ರಗಳನ್ನ ಗುರ್ತಿಸಿ ನೋಡೋಣ ಹೇಳಿ ಒಟ್ಟು ಹದಿನಾರು ರಾಷ್ಟ್ರಗಳನ್ನು ಚಾಯ್ಸ್ ಮಾಡ್ತಾರೆ ಹದಿನಾರು ರಾಷ್ಟ್ರಗಳನ್ನು ಚಾಯ್ಸ್ ಮಾಡಿ ಆ ಹದಿನಾರು ರಾಷ್ಟ್ರಗಳಲ್ಲಿ ವಾಸಿಸುತ್ತಿರುವಂತಹ ಹದಿನಾರು ರಾಷ್ಟ್ರಗಳಲ್ಲಿ ವಾಸಿಸುತ್ತಿರುವಂತಹ ಭಾರತೀಯ ಮೂಲದ ವಿದೇಶಿಗರಿಗೆ ಭಾರತೀಯ ಮೂಲದ ವಿದೇಶಿಗರಿಗೆ ಭಾರತೀಯ ಮೂಲದ ವಿದೇಶಿಗರಿಗೆ ದ್ವಿಪೌರತ್ವ ಅಂದರೆ ಅಲ್ಲಿನ ಪೌರತ್ವದ ಜೊತೆಗೆ ನಮ್ಮ ಭಾರತ ದೇಶದ ಪೌರತ್ವವನ್ನು ಸಹ ಅವರಿಗೆ ಕರುಣಿಸ್ಬೇಕು ಏನು ಮಾಡ್ತಾರೆ ದ್ವಿಪೌರತ್ವ ಕಾಯ್ದೆನ ಮಾಡ್ತಾರೆ ಸೊ ಅಂಥ ರಾಷ್ಟ್ರಗಳು ಯಾವ್ಯಾವು ಉದಾಹರಣೆಗೆ ಹೇಳ್ತೀನಿ ಇಲ್ಲ ಹದಿನಾರು ರಾಷ್ಟ್ರಗಳನ್ನು ಹೇಳುವುದ್ರೂ ಹೇಳ್ತೀನಿ ಸೊ ಉದಾಹರಣೆ ನಾವು ತೆಗೆದುಕೊಳ್ಳೋದಾದ್ರೆ ಸ್ನೇಹಿತರೆ ಅಮೇರಿಕಾ ಆಸ್ಟ್ರೇಲಿಯಾ ಅಮೇರಿಕಾ ಆಸ್ಟ್ರೇಲಿಯಾ ಬ್ರಿಟನ್ ಕೆನಡಾ ಫ್ರಾನ್ಸ್ ಅಮೇರಿಕಾ ಆಸ್ಟ್ರೇಲಿಯಾ ಬ್ರಿಟನ್ కెనడా ఫ్రాన్స్ ఐదు ఫిన్లాండ్ ఫిన్లాండ్ ఐర్లాండ్ స్విట్జర్లాండ్ నెదర్లాండ్ న్యూజిలాండ్ ఫిన్లాండ్ ఐర్లాండ్ స్విట్జర్లాండ్ నెదర్లాండ్ న్యూజిలాండ్ సో ఈ ఐదు రాష్ట్రాలు రాష్ట్రలు జతే జ్రీస్ ఇస్రేల్ ఇటలీ సైప్రస్ ಸ್ವೀಡನ್ ಮತ್ತು ಸೈಪ್ರಸ್ ಸ್ವೀಡನ್ ಮತ್ತು ಫೋರ್ಚುಗಲ್ ಗ್ರೀಸ್ ಇಸ್ರೇಲ್ ಇಟಲಿ ಸೈಪ್ರಸ್ ಸ್ವೀಡನ್ ಮತ್ತು ಫೋರ್ಚುಗಲ್ ಸೊ ಹೀಗೆ ಹದಿನಾರು ಏನಿದಾವಲ್ಲ ಈ ಹದಿನಾರು ರಾಷ್ಟ್ರಗಳಿಗೆ ಹದಿನಾರು ರಾಷ್ಟ್ರಗಳಲ್ಲಿ ವಾಸಿಸುತ್ತಿರುವ ಭಾರತೀಯ ಮೂಲದವರಿಗೆ ಏನು ಮಾಡಬೇಕು ಅಂಥೇಳಿ ದ್ವಿಪೌರತ್ವ ಕಾಯ್ದೆಯನ್ನು ಅವರಿಗೆ ಅಪ್ಲೈ ಮಾಡಬೇಕು ಅಂದರೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಮಾಡ್ತಾರೆ ಸೊ ಹೀಗೆ ಹದಿನಾರು ರಾಷ್ಟ್ರಗಳಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಭಾರತೀಯ ಮೂಲದವರಿಗೆ ಅವಕಾಶ ಮಾಡಿಕೊಟ್ಟು ದ್ವಿಪೌರತ್ವ ಕಾಯ್ದೆಯ ಅನುಕೂಲಗಳು ಏನೇನು ಅಂಥವ್ರಿಗೆ ಏನೇನು ಅನುಕೂಲಗಳನ್ನು ಮಾಡಿಕೊಡ್ಬೇಕು ಮತ್ತು ಅವ್ರಿಗೆ ಏನೇನು ಅನುಕೂಲಗಳು ಅನಾನುಕೂಲಗಳು ಇದ್ದಾವೆ ಇಲ್ಲಿ ಆ ದ್ವಿಪೌರತ್ವ ಕಾಯ್ದೆಯಲ್ಲಿ ಅಡಿಯಲ್ಲಿ ದ್ವಿಪೌರತ್ವವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಯಾರ್ಯಾರಿದ್ದಾರೋ ಅವರಿಗೆಲ್ಲ ಏನು ಅನುಕೂಲತೆಗಳಿದ್ದಾವೆ ಏನೇನು ಅನು ಅನಾನುಕೂಲಗಳಿದ್ದಾವೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಅನುಕೂಲವನ್ನು ನೋಡೋದಾದರೆ ಒಬ್ಬ ವ್ಯಕ್ತಿ ಕಾಯ್ದೆ ಅಡಿಯಲ್ಲಿ ಅನುಕೂಲವನ್ನು ಪಡ್ಕೊಳ್ಳೋದಾದರೆ ಅವನು ಭಾರತ ದೇಶಕ್ಕೆ ಬಂದು ಎಷ್ಟು ದಿನನಾದರೂ ಬೇಕಾದರೆ ಅವರು ವಾಸ ಮಾಡಬಹುದು ಭಾರತ ದೇಶಕ್ಕೆ ಬಂದು ಒಬ್ಬ ವ್ಯಕ್ತಿ ಎಷ್ಟು ದಿನನಾದರೂ ಅವರು ವಾಸ ಮಾಡಲಿಕ್ಕೆ ಅವಕಾಶವಿದೆ ಇಲ್ಲಿ ವಾಸ ಮಾಡಲಿಕ್ಕೆ ಅವರು ಅವಕಾಶವಿದೆ ಎಷ್ಟು ದಿನನಾದರೂ ಬಂದು ವಾಸ ಮಾಡ್ಬೋದು ಒಂದು ಪಾಯಿಂಟ್ ಅನುಕೂಲ ಇನ್ನು ಅನಾ ಇನ್ನು ವಾಸ ಮಾಡ್ಬೋದು ಇನ್ನು ಇನ್ನೊಂದೇನಪ್ಪ ಅಂತೇಳಿದ್ರೆ ವಾಸ ಮಾಡ್ಬೋದು ಜೊತೆಗೆ ಇಲ್ಲಿ ಇಲ್ಲಿ ಏನು ಮಾಡ್ಬೋದಪ್ಪ ಅಂತೇಳಿದ್ರೆ ಆಸ್ತಿಯನ್ನು ಹೊಂದಬಹುದು ಆಸ್ತಿಯನ್ನು ಹೊಂದಲಿಕ್ಕೆ ಅವರಿಗೆ ಅವಕಾಶವಿದೆ ವಾಸ ಮಾಡಬಹುದು ಆಸ್ತಿಯನ್ನು ಹೊಂದಬಹುದು ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಖಾಸಗಿ ಕಂಪನಿಗಳಲ್ಲಿ ಬಂಡವಾಳವನ್ನು ತೊಡಸ್ಬೋದು ಖಾಸಗಿ ಕಂಪ್ನಿಗಳಲ್ಲಿ ಬಂಡವಾಳವನ್ನು ತೊಡಸ್ಲಿಕ್ಕೆ ಇವರಿಗೆ ಅವಕಾಶವಿದೆ ವಾತ ಅಂದರೆ ವಾಸ ಮಾಡ್ಬೋದು ಆಸ್ತಿಯನ್ನು ಹೊಂದ್ಬೋದು ಖಾಸಗಿ ಕಂಪನಿಗಳಲ್ಲಿ ಬಂಡವಾಳ ತೊಡಗಿಸ್ಬೋದು ಮತ್ತು ಇಲ್ಲಿ ಖಾಸಗಿ ಉದ್ಯೋಗವನ್ನು ಅವರು ಹೊಂದಲಿಕ್ಕೆ ಅವಕಾಶವಿದೆ ಖಾಸಗಿ ಉದ್ಯೋಗವನ್ನು ಮಾಡ್ಬೋದು ಅವರು ಭಾರತ ದೇಶದ ಭೂಪ್ರದೇಶದ ಅಡಿಯಲ್ಲಿ ನೋಡಿರಿ ಎಷ್ಟು ದಿನನಾದರೂ ಬಂದು ವಾಸ ಮಾಡ್ಬೋದು ಅವರು ಆಸ್ತಿಯನ್ನು ಹೊಂದಲಿಕ್ಕೆ ಅವಕಾಶ ಇದೆ ಇಲ್ಲಿ ಖಾಸಗಿ ವ್ಯಕ್ತಿಗಳು ಅಂದರೆ ಖಾಸಗಿ ಕಂಪ್ನಿಗಳಲ್ಲಿ ಅವರು ಅವ್ರು ಏನು ಮಾಡ್ಬೋದು ಜಾಬ್ ಮಾಡ್ಬೋದು ಖಾಸಗಿ ಉದ್ಯೋಗವನ್ನು ಮಾಡ್ಬೋದು ಮತ್ತು ಖಾಸಗಿ ಕಂಪ್ನಿಗಳಲ್ಲಿ ಬಂಡವಾಳವನ್ನು ತೊಡಗಿಸ್ಬೋದು ಬಂಡವಾಳವನ್ನು ತೊಡಗಿಸ್ಬೋದು ಇನ್ನು ಅನಾನುಕೂಲಗಳನ್ನು ನೋಡಿದಾಗ ಅನಾನುಕೂಲಗಳು ಏನೇನಿದ್ದಾವೆ ಸ್ನೇಹಿತರೆ ಅನಾನುಕೂಲಗಳನ್ನು ನೋಡಿದಾಗ ಇವರು ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡೋಕ್ಕೆ ಬರೋದಿಲ್ಲ ನೆನ್ಪಿಟ್ಕೊಡ್ರಿ ಚುನಾವಣೆಗಳಲ್ಲಿ ಇವರು ಸ್ಪರ್ಧೆ ಮಾಡೋಕ್ಕೆ ಬರೋದಿಲ್ಲ ಆಮೇಲೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕ್ಕೆ ಬರೋದಿಲ್ಲ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇವರು ಸರ್ಕಾರಿ ನೌಕರಿನ ಹೊಂದಕ್ಕೆ ಬರುತ್ತಾ ಸರ್ಕಾರಿ ನೌಕರಿನ ಇವರು ಹೊಂದಲಿಕ್ಕೆ ಬರೋದಿಲ್ಲ ಸರ್ಕಾರಿ ನೌಕರಿನ ಹೊಂದಲಿಕ್ಕೆ ಇವರು ಬರೋದಿಲ್ಲ ಆಮೇಲೆ ಇನ್ನ ಇವರು ಯಾವುದೇ ಸಂವಿಧಾನಾತ್ಮಕ ಹುದ್ದೆಗಳನ್ನು ಅಲಂಕಾರ ಮಾಡಲಿಕ್ಕೆ ಬರೋದಿಲ್ಲ ಸಂವಿಧಾನಾತ್ಮಕ ಹುದ್ದೆಗಳು ಅಂತ ಹೇಳಿದ್ರೆ ಇಲ್ಲಿ ರಾಷ್ಟ್ರಪತಿ ಆಗೋದು ಅಂದರೆ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ಸ್ ಅಲ್ಲಿ ನಾವು ಹೇಳಿರ್ತೀವಿ ಪ್ರಧಾನಮಂತ್ರಿಗಳಾಗ್ಬೋದು ಅಥವಾ ರಾಷ್ಟ್ರಪತಿಗಳಾಗ್ಬೋದು ಅಥವಾ ಅಟಾರ್ನಿ ಜನರಲ್ ಅಡ್ವೊಕೇಟ್ ಜನರಲ್ ಈ ರೀತಿಯಾಗಿ ಅಥವಾ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ ಈ ರೀತಿಯಾಗಿ ಅಂದರೆ ಸಂವಿಧಾನಾತ್ಮಕ ಹುದ್ದೆನ ಹೊಂದಲಿಕ್ಕೆ ಇವರಿಗೆ ಬರೋದಿಲ್ಲ ಸರ್ಕಾರಿ ಹುದ್ದೆ ಹೊಂದಲಿಕ್ಕೆ ಬರೋದಿಲ್ಲ ಸಂವಿಧಾನಾತ್ಮಕ ಹುದ್ದೆ ಹೊಂದಲಿಕ್ಕೆ ಬರೋದಿಲ್ಲ ಜೊತೆಗೆ ಮುಂಚೆ ಮತ ಚಲಾಯಿಸಲಿಕ್ಕೆ ಇವರಿಗೆ ಅವಕಾಶ ಇರಲಿಲ್ಲ ಮತ ಚಲಾಯ ಚಲಾಯಿಸುವಂಥ ಅಧಿಕಾರ ಇವರಿಗೆ ಇರಲಿಲ್ಲ ಸ್ನೇಹಿತರೆ ಸೊ ಮತ ಚಲಾಯಿಸುವಂಥ ಅಧಿಕಾರ ಇರಲಿಲ್ಲ ಸೊ ಇವಾಗ ಏನು ಮಾಡಿದ್ದಾರೆ ಮತ ಚಲಾಯಿಸಲಿಕ್ಕೆ ಇವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನೆನಪಿಟ್ಕೊಳ್ಳಿ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ ಸೊ ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಮತ್ತು ಇವರಿಗೆ ಮತ ಚಲಾವಣೆ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಎಲ್ಲಿವರೆಗೂ ಎರಡು ಸಾವಿರದ ಹದಿನೈದನೇ ಇಸ್ವಿಯವರೆಗೂ ಇವರಿಗೆ ಮತ ಚಲಾವಣೆ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಬಟ್ ಎರಡು ಸಾವಿರದ ಹದಿನೈದು ಜನವರಿ ಜನವರಿ ಒಂಬತ್ತನೇ ತಾರೀಕಿನಿಂದ ಜನವರಿ ಒಂಬತ್ತನೇ ತಾರೀಕಿಗೆ ನಮ್ಮ ಅಂದಿನ ರಾಷ್ಟ್ರಪತಿಗಳು ಎರಡು ಸಾವಿರದ ಹದಿನೈದರಲ್ಲಿ ಯಾರಿದ್ರು ರಾಷ್ಟ್ರಪತಿಗಳು ಸೊ ಸೊ ರಾಷ್ಟ್ರಪತಿಗಳು ಏನು ಮಾಡ್ತಾರೆ ಸುಗ್ರೀವಾಜ್ಞೆಯನ್ನು ಹೊಡಿಸ್ತಾರೆ ಸುಗ್ರೀವಾಜ್ಞೆಯನ್ನು ಹೊಡಿಸೋದ್ರ ಮೂಲಕ ಜನವರಿ ಒಂಬತ್ತನೇ ತಾರೀಕಿಗೆ ಜನವರಿ ಒಂಬತ್ತನೇ ತಾರೀಕಿಗೆ ಎರಡು ಸಾವಿರದ ಹದಿನೈದು ಜನವರಿ ಒಂಬತ್ತನೇ ತಾರೀಕಿನಿಂದ ಇವರಿಗೆ ಇ ಬ್ಯಾಲೆಟ್ನ ಮೂಲಕ ಇ ಬ್ಯಾಲೆಟ್ ಅಂದರೆ ಇಂಟರ್ನೆಟ್ನ ಮೂಲಕ ಇ ಬ್ಯಾಲೆಟ್ನ ಮೂಲಕ ಇ ಬ್ಯಾಲೆಟ್ನ ಮೂಲಕ ಇವರಿಗೆ ಮತ ಚಲಾಯಿಸುವಂಥ ಅಧಿಕಾರವನ್ನು ಕಲ್ಸ್ಕೊಟ್ಟಿದ್ದಾರೆ ಈ ಬ್ಯಾಲೆಟ್ ಮೂಲಕ ಇವರಿಗೆ ಮತ ಚಲಾಯಿಸುವಂತ ಅಧಿಕಾರವನ್ನು ಕಲ್ಪಿಸಿದ್ದಾರೆ ಎಂತಕ್ಕಂಥದ್ದು ಸ್ನೇಹಿತರೆ ಸೊ ನಿಮಗೆ ಗೊತ್ತಿರಲಿ ಹೀಗೆ ಅನುಕೂಲಗಳು ಇದಾವೆ ಅನಾನುಕೂಲಗಳು ಇದಾವೆ ಎಂತ ಸ್ಕ್ರೀನ್ಶಾಟ್ ಮಾಡಿಕೊಂಡಿದ್ದೀರಿ ಅಂತ ನಾನು ಅನ್ಕೊಳ್ತೀನಿ ಮುಂದೋಗ್ಬೋದಾ ನೆಕ್ಸ್ಟ್ ಎರಡು ಸಾವಿರದ ಹತ್ತೊಂಬತ್ತರ ಪೌರತ್ವ ತಿದ್ದುಪಡಿ ಕಾಯ್ದೆ ಈ ಬಾರಿ ಇದರ ಮೇಲೆ ಪ್ರಶ್ನೆ ಬರುವ ಸಂಭವನೀಯತೆ ಬಹಳಷ್ಟಿದೆ ಇದನ್ನ ಕ್ಲಿಯಾರಿಟಿ ತಗೊಂಡ್ಬಿಡಿ ಸ್ನೇಹಿತರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಹೇಳಿ ಕರಿತೀವಿ ನೋಡಿ ಈಗ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಡಿಸೆಂಬರ್ ಒಂಬತ್ತನೇ ತಾರೀಕಿಗೆ ಡಿಸೆಂಬರ್ ಒಂಬತ್ತನೇ ತಾರೀಕಿಗೆ ಸ್ನೇಹಿತರೆ ಏನಾಗುತ್ತೆ ಅಂದಿನ ಗೃಹ ಮಂತ್ರಿಗಳಾಗಿರ್ತಾ ಇರ್ತಕ್ಕಂಥ ಅಮಿತ್ ಶಾರವರು ಇದನ್ನು ಸಂಸತ್ತಿನಲ್ಲಿ ಮಂಡಿಸ್ತಾರೆ ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಒಂಬತ್ತನೇ ತಾರೀಕು ಅಮಿತ್ ಶಾರವರು ಇದನ್ನು ಸಂಸತ್ತಿನಲ್ಲಿ ಮಂಡಿಸ್ತಾರೆ ಅದು ಲೋಕಸಭೆಯಲ್ಲಿ ಮಂಡಿಸ್ತಾರೆ ಸೊ ಸಂಸತ್ತಿನಲ್ಲಿ ಮಂಡಿಸ್ತಾರೆ ಸೊ ಅದು ಆದರೂ ಎಲ್ಲಿ ಮಂಡಿಸ್ತಾರೆ ಲೋಕಸಭೆಯಲ್ಲಿ ಮಂಡಿಸ್ತಾರೆ ಡಿಸೆಂಬರ್ ಹತ್ತನೇ ತಾರೀಕಿಗೆ ಡಿಸೆಂಬರ್ ಹತ್ತನೇ ತಾರೀಕಿಗೆ ಇದು ಲೋಕಸಭೆಯಲ್ಲಿ ಒಪ್ಪಿಗೆ ಪಡೆಯುತ್ತೆ ಲೋಕಸಭೆಯಲ್ಲಿ ಒಪ್ಪಿಗೆ ಪಡೆಯುತ್ತೆ ಡಿಸೆಂಬರ್ ಒಂಬತ್ತನೇ ತಾರೀಕು ಸಂಸತ್ತಿನಲ್ಲಿ ಆಗುತ್ತೆ ಸೊ ಡಿಸೆಂಬರ್ ಹತ್ತನೇ ತಾರೀಕು ಲೋಕಸಭೆ ಅದಕ್ಕೆ ಒಪ್ಪಿಗೆ ಕೊಡುತ್ತೆ ಅದಾದ ಮೇಲೆ ಡಿಸೆಂಬರ್ ಹನ್ನೊಂದನೇ ತಾರೀಕು ಡಿಸೆಂಬರ್ ಹನ್ನೊಂದನೇ ತಾರೀಕಿಗೆ ಇದು ರಾಜ್ಯಸಭೆಯಲ್ಲಿ ಒಪ್ಪಿಗೆ ಪಡೆಯುತ್ತೆ ಸೊ ಡಿಸೆಂಬರ್ ಹನ್ನೊಂದನೇ ತಾರೀಕು ರಾಜ್ಯಸಭೆಯಲ್ಲಿ ಒಪ್ಪಿಗೆ ಪಡೆಯುತ್ತೆ ಅದಾದ ಮೇಲೆ ಡಿಸೆಂಬರ್ ಹನ್ನೆರಡನೇ ತಾರೀಕಿಗೆ ಇದು ರಾಷ್ಟ್ರಪತಿಗಳ ಒಪ್ಪಿಗೆ ಪಡೆಯುತ್ತೆ ಒನ್ಸಗೇನು ನೋಡಿ ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಒಂಬತ್ತನೇ ತಾರೀಕಿಗೆ ಅಮಿತ್ ಶಾರವರು ಇದನ್ನು ಸಂಸತ್ತಿನಲ್ಲಿ ಮಂಡಿಸ್ತಾರೆ ಅದು ಡಿಸೆಂಬರ್ ಹತ್ತನೇ ತಾರೀಕು ಲೋಕಸಭೆಯಲ್ಲಿ ಒಪ್ಪಿಗೆ ಪಡೆಯುತ್ತೆ ಡಿಸೆಂಬರ್ ಹನ್ನೊಂದನೇ ತಾರೀಕು ರಾಜ್ಯಸಭೆಯಲ್ಲಿ ಒಪ್ಪಿಗೆ ಪಡೆಯುತ್ತೆ ಡಿಸೆಂಬರ್ ಹನ್ನೆರಡನೇ ತಾರೀಕು ಅಂತಿಮವಾಗಿ ರಾಷ್ಟ್ರಪತಿಗಳ ಸಿಗ್ನೇಚರ್ ಆಗಿ ಇದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಅಂತ ಇತ್ತು ಸಿ ಎ ಬಿ ಕ್ಯಾಬ್ ಅಂತ ಇತ್ತು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಅಂತ ಇತ್ತು ಸೊ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಹನ್ನೆರಡನೇ ತಾರೀಕಿನಿಂದ ಇದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಹೇಳಿ ಚೇಂಜ್ ಆಗುತ್ತೆ ಸಿ ಎ ಬಿ ಇದ್ದಿದ್ದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಯಿತು ಅಂದರೆ ಸಿ ಎ ಎ ಆಗಿ ಹೊರಗೆ ಬರುತ್ತೆ ಸ್ನೇಹಿತರೆ ಆಯಿತು ಏನು ಸರಿದು ತಿದ್ದುಪಡಿ ಮಸೂದೆ ಪೌರತ್ವ ತಿದ್ದುಪಡಿ ಮಸೂದೆ ಏನಿದು ತಿದ್ದುಪಡಿ ಕಾಯ್ದೆ ಏನು ಹೇಳ್ತದೆ ನೋಡ್ರಿ ಇಲ್ಲಿ ಆಫ್ಘಾನಿಸ್ತಾನ ಬಾಂಗ್ಲಾ ಮತ್ತು ಪಾಕಿಸ್ತಾನ ಆಫ್ಘಾನಿಸ್ತಾನ ಬಾಂಗ್ಲಾ ಮತ್ತು ಪಾಕಿಸ್ತಾನ ಈ ಮೂರು ರಾಷ್ಟ್ರಗಳು ಆಫ್ಘಾನಿಸ್ತಾನ ಪಾಕಿಸ್ತಾನ ಮತ್ತು ಬಾಂಗ್ಲಾ ಈ ಮೂರು ರಾಷ್ಟ್ರಗಳು ಮುಸ್ಲಿಮರು ಬಹುಸಂಖ್ಯಾತರು ಇರುವಂಥ ರಾಷ್ಟ್ರಗಳು ಸ್ನೇಹಿತರೆ ನಿಮಗೆ ಗೊತ್ತೇ ಇದೆ ಇಂತಹ ಮೂರು ರಾಷ್ಟ್ರಗಳಲ್ಲಿ ಅಲ್ಲಿ ಅಲ್ಪಸಂಖ್ಯಾತರಾಗಿರ್ತಕ್ಕಂತಹ ಅಲ್ಲಿ ಅಲ್ಪಸಂಖ್ಯಾತರಾಗಿರ್ತಕ್ಕಂತಹ ಈ ಮೂರು ರಾಷ್ಟ್ರಗಳಲ್ಲಿ ಅಲ್ಪಸಂಖ್ಯಾತರು ಹಿಂದುಗಳು ಬೌದ್ಧರು ಜೈನರು ಹಿಂದುಗಳು ಬೌದ್ಧರು ಜೈನರು ಸಿಖ್ಖರು ಪಾರ್ಸಿಗಳು ಸಿಖ್ಖರು ಪಾರ್ಸಿಗಳು ಆಮೇಲೆ ಇನ್ನು ಉಳಿದಂಗೆ ಹಿಂದೂಗಳು ಬೌದ್ಧರು ಜೈನರು ಪಾರ್ಸಿಗಳು ಮತ್ತು ಕ್ರಿಶ್ಚಿಯನ್ನರು ಕ್ರಿಶ್ಚಿಯನ್ನರು ಹಿನ್ ಬೌದ್ಧರು ಜೈನರು ಹಿಂದೂಗಳು ಬೌದ್ಧರು ಜೈನರು ಸಿಖ್ಖರು ಪಾರ್ಸಿಗಳು ಮತ್ತು ಕ್ರಿಶ್ಚಿಯನ್ನರು ಮತ್ತು ಇನ್ನು ಇನ್ನೇ ಯಾರಪ್ಪ ಹಿಂದೂಗಳು ಬೌದ್ಧರು ಜೈನರು ಸಿಖ್ಖರು ಪಾರ್ಸಿಗಳು ಓಕೆ ಕ್ರಿಶ್ಚಿಯನ್ನರು ಸೊ ಆರು ಧರ್ಮೀಯರು ಆರು ಧರ್ಮೀಯರು ಈ ಆರು ಧರ್ಮೀಯರು ಏನಿದಾರಲ್ಲ ಈ ಆರು ಧರ್ಮೀಯರು ಈ ಆರು ಧರ್ಮೀಯರು ಈ ಮೂರು ರಾಷ್ಟ್ರಗಳಲ್ಲಿ ಇವರೆಲ್ಲ ಅಲ್ಪಸಂಖ್ಯಾತರಾಗ್ತಾರೆ ಯಾಕಂದರೆ ಅವು ಮುಸ್ಲಿಂ ರಾಷ್ಟ್ರಗಳು ಈ ಆರು ಧರ್ಮೀಯರಿಗೆ ಇಲ್ಲೇನಾಗ್ತದೆ ಅಂತ ಹೇಳಿದ್ರೆ ಸ್ನೇಹಿತರೆ ಇಲ್ಲಿ ಶೋಷಣೆ ಮಾಡ್ತಾರೆ ಆಫ್ಘಾನಿಸ್ತಾನ ಪಾಕಿಸ್ತಾನ ಬಾಂಗ್ಲಾ ಈ ಮೂರು ರಾಷ್ಟ್ರಗಳಲ್ಲಿ ಶೋಷಣೆ ಮಾಡಿದಾಗ ಅವರು ಭಾರತ ದೇಶಕ್ಕೆ ಅಕ್ರಮವಾಗಿ ನುಸುಳ್ಕೊಂಡು ಬಂದು 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 ಭಾರತ ದೇಶಕ್ಕೆ ಸೇರ್ಪಡೆ ಆಗ್ತಿರ್ತಾರೆ ಇದಕ್ಕೊಂದು ಕಡಿವಾಣ ಹಾಕಬೇಕಲ್ಲ ಅಥವಾ ಅವ್ರಿಗೆ ಮಾನವೀಯ ದೃಷ್ಟಿಯನ್ನು ಇಟ್ಕೊಂಡು ಏನಾದರೂ ಒಂದು ಒಳ್ಳೇದು ಮಾಡಬೇಕಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಅವರ ಸರ್ಕಾರ ಏನು ಮಾಡುತ್ತೆ ಒಂದು ಡೆಡ್ ಲೈನ್ ಕೊಡುತ್ತೆ ಏನಂತ ಎರಡು ಸಾವಿರದ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿ ಡಿಸೆಂಬರ್ ಡಿಸೆಂಬರ್ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಒಂದನೇ ತಾರೀಕಿನ ಲೆಕ್ಕ ಹಿಡಿತದೆ ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಮೂವತ್ತ ಒಂದನೇ ತಾರೀಕಿಂತ ಮುಂಚೆ 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 ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ತಿಂಗಳಿಗೆ ಡಿಸೆಂಬರ್ ಮೂವತ್ತೊಂದರವರೆಗೆ ಟೋಟಲ್ ಎಷ್ಟಾಗುತ್ತೆ ಸೊ ಐದು ವರ್ಷ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಸೊ ಐದು ವರ್ಷ ದ ಅವಧಿಯಲ್ಲಿ ಅಂದರೆ ಈ ಮಧ್ಯದ ಗ್ಯಾಪಲ್ಲಿ ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನಿಂದ ಇಲ್ಲೇವರೆಗೂ ಇಲ್ಲೇವರೆಗೂ ಯಾರ್ಯಾರು ಭಾರತ ದೇಶದ ಭೂಪ್ರದೇಶಕ್ಕೆ ಈ ಆರು ಧರ್ಮೀಯರು ಅಕ್ರಮವಾಗಿ ನುಸುಳ್ಕೊಂಡು ಭಾರತ ದೇಶಕ್ಕೆ ಬಂದಿದ್ದಾರೋ ಅಕ್ರಮವಾಗಿ ನುಸುಳ್ಕೊಂಡು ಭಾರತ ದೇಶಕ್ಕೆ ಬಂದಿದ್ದಾರೋ ಅವರಿಗೆ ಮಿನಿಮಮ್ ಫೈವ್ ಇಯರ್ಸ್ ಆದಂಗೆ ಆಗುತ್ತೆ ಇಷ್ಟಕ್ಕೆ ಇಲ್ಲಿಂದ ಇಲ್ಲಿಗೆ ಫೈವ್ ಇಯರ್ಸ್ ಆದಂಗಾಗುತ್ತೆ ಐದು ವರ್ಷ ವಾಸವಿದ್ದರೆ ಅಂಥವರಿಗೆ ನಾವು ಇಲ್ಲಿನ ಪೌರತ್ವವನ್ನು ಕೊಡಬೇಕು ಅಂತ ಅನ್ನೋದು ಅಕ್ರಮವಾಗಿ ನುಸುಳ್ಕೊಂಡು ಬಂದಿರತಕ್ಕಂಥವರು ಇವರು ಅಂತಹ ಅಲ್ಪಸಂಖ್ಯಾತರಿಗೆ ಅಂದರೆ ಆ ದೇಶಗಳಲ್ಲಿ ಇರ್ತಕ್ಕಂಥ ಇವರು ಅವ್ರು ಇಲ್ಲಿ ಬಂದಾಗ ಅವರಿಗೆ ನಾವು ಇಲ್ಲಿನ ಪೌರತ್ವವನ್ನು ಕೊಡಬೇಕು ಅಂತೇಳಿ ದ್ವೀಪ ಸಾರಿ ಪೌರತ್ವ ಅಡಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವಕಾಶವನ್ನ ಮಾಡಿಕೊಟ್ವಿ ಒಂದು ಇನ್ನ ಅದೇ ರಾಷ್ಟ್ರಗಳಿಂದ ಆಫ್ಘಾನಿಸ್ತಾನ ಬಾಂಗ್ಲಾ ಪಾಕಿಸ್ತಾನ ಈ ಮೂರು ರಾಷ್ಟ್ರಗಳಿಂದ ಬಂದಿರತಕ್ಕಂಥ ಮುಸಲ್ಮಾನರಿಗೆ ಮುಸಲ್ಮಾನರಿಗೆ ಮಾತ್ರ ಎಷ್ಟು ಮಾಡಿದ್ರು ಅವರಿಗೆ ಹನ್ನೊಂದು ವರ್ಷ ಮಾಡ್ತಾರೆ ಹನ್ನೊಂದು ವರ್ಷ ನೀವು ಭಾರತ ದೇಶಕ್ಕೆ ಬಂದು ಹನ್ನೊಂದು ವರ್ಷ ನೀವಿರ್ರಿ ನೀವಿರ್ರಿ ಯಾಕಂದರೆ ನಿಮ್ಮ ತಾಯ್ನಾಡದು ಮುಸ್ಲಿಂ ರಾಷ್ಟ್ರಗಳು ಆಗಿರೋದ್ರಿಂದ ನಿಮಗೆ ಅಲ್ಲಿ ಯಾವುದೇ ರೀತಿ ಆಗಿರ್ತಕ್ಕಂಥ ಶೋಷಣೆ ಇಲ್ಲ ಬಲಂತ ಇಲ್ಲ ಬಲತ್ಕಾರ ಇಲ್ಲ ಇನ್ನೊಂದಿಲ್ಲ ಇನ್ನೊಂದಿಲ್ಲ ಸೊ ಹೀಗಿದ್ದಾಗ ನಿಮಗೆ ಹನ್ನೊಂದು ವರ್ಷ ಕೊಡ್ತೀವಿ ಸೊ ನೀವು ಹನ್ನೊಂದು ವರ್ಷ ಅಲ್ಲಿ ಇಲ್ಲಿ ಜೀವನ ಮಾಡ್ರಿ ಮತ್ತೆ ನೀವೇನಾದರೂ ವಾಪಸ್ ಹೋಗಬೇಕು ಅಂತ ನಿಮಗೆ ಅನ್ನಿಸಿದ್ರೆ ನೀವು ಹೋಗಲಿಕ್ಕೆ ಅವಕಾಶವಿದೆ ಇಲ್ಲ ಇಲ್ಲೇ ಇರ್ತೀವಿ ಅಂತ ಅನ್ನೋದಾದರೆ ನಿಮಗೆ ಹನ್ನೊಂದು ವರ್ಷ ಅವಧಿ ಇರ್ತದೆ ಆ ಹನ್ನೊಂದು ವರ್ಷದ ಅವಧಿಯಲ್ಲಿ ನಾವು ನಿಮ್ಮನ್ನು ಗುರುತಿಸಿ ಪೌರತ್ವವನ್ನು ಕೊಡ್ತೀವಿ ಅಂಥೇಳಿ ಮಾಡಿದ್ದು ಸೊ ಇದು ಇಷ್ಟೆಲ್ಲ ಇದು 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 ಆ್ಯಕ್ಚುಲಿ ಆ್ಯಕ್ಟ್ ಇದು ಈ ರೀತಿಯಾಗಿ ಮಾಡಿತು ಸೊ ಇದು ಏನು ಇದ್ರಲ್ಲಿ ಪ್ರಾಬ್ಲಮ್ ಏನು ಕಾಣ್ತಾ ಇಲ್ಲ ಮೇಲ್ನೋಟಕ್ಕೆ ಸ್ನೇಹಿತರೆ ಆದರೆ ನಮ್ಮ ದೇಶದ ಸಂವಿಧಾನದ ಒಳಗಡೆ ಸೂಕ್ಷ್ಮವಾಗಿ ಗಮನಿಸಿದಾಗ ಯಾವುದೇ ಒಂದು ಧರ್ಮೀಯರನ್ನು ನಾವು ತಾರತಮ್ಯ ಮಾಡಲಿಕ್ಕೆ ಬರೋದಿಲ್ಲ ಅಂತ ಒಂದು ವರ್ಡ್ ಇದೆ ಸೊ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಅಡಿಯಲ್ಲಿ ಸ್ನೇಹಿತರೆ ಯಾವುದೇ ಒಂದು ಧರ್ಮವನ್ನು ತಾರತಮ್ಯ ಮಾಡದೇನೆ ನಾವು ಎಲ್ಲ ಧರ್ಮೀಯರನ್ನ ಸಮಾನ ದೃಷ್ಟಿಯಿಂದ ಕಾಣಬೇಕು ಅಂಥೇಳಿ ಸರ್ವ ಧರ್ಮ ಸಮನ್ವಯ ರಾಷ್ಟ್ರ ಅಂತ ಸೇರ್ಪಡೆ ಮಾಡ್ಕೊಂಡಿದ್ದೀವಿ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ ನೀವು ಅವರಿಗೆ ಮಾತ್ರ ಯಾಕೆ ಐದು ವರ್ಷ ಕೊಟ್ಟಿರಿ ಈ ಧರ್ಮೀಯರಿಗೆ ನಮಗೆ ಯಾಕೆ ಹನ್ನೊಂದು ವರ್ಷ ಇದ್ದೀರಿ ಅನ್ನೋದು ಪ್ರಾಬ್ಲಮ್ಮು ಸೊ ಅದವಲ್ಲದೆ ಇನ್ನು ಸಣ್ಣ ಪುಟ್ಟ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಇದ್ವು ಇದೆಲ್ಲದರ ಪರಿಣಾಮವಾಗಿ ಕರೋನಾ ಬಂತು ಕರೋನಾ ಬಂದ ಮೇಲೆ ಇವೆಲ್ಲ ಸ್ಟಾಪ್ ಆಯಿತು ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಏನು ಗಲಾಟೆಗಳೆಲ್ಲ ನಡೀತಾ ಇದ್ವಲ್ಲ ನೀವು ಚಿತ್ರಪಟದಲ್ಲಿ ನೋಡ್ತಿರ್ಬೋದು ಸೊ ಅದು ಇನ್ನು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇತ್ತು ಸ್ನೇಹಿತರೆ ಅಂತಕ್ಕಂಥದ್ದು ಇದಿನ್ನು ಪೆಂಡಿಂಗಲ್ಲಿ ಹಾಗೆ ಇದೆ ಆ್ಯಕ್ಟ್ನಂತೂ ನಾವು ಜಾರಿ ಮಾಡಿಬಿಟ್ಟಿದ್ದೀವಿ ಬಟ್ ಅದು ಇನ್ನು ಯಾವಾಗ ಬೂದಿ ಮುಚ್ಚಿದ ಕೆಂಡದ ಥರ ಇದೆ ಮತ್ತಿನ್ನು ಯಾವಾಗ ಅದು ಮತ್ತೆ ಅದು ಬೆಂಕಿ ಹೇಳುತ್ತೋ ಗೊತ್ತಿಲ್ಲ ಸೊ ಇದು ನಿಮಗೆ ಗೊತ್ತಿರಲಿ ಫಸ್ಟ್ ಇದ್ರ ಮೇಲೆ ಕ್ಲಿಯರ್ಟ್ ಸರಿ ತೊಗೊಂಡ್ಬಿಡೋಣ ಸಿ ಎ ಬಿ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಇತ್ತು ಇವಾಗ ಏನಾಗಿದೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ತಿಂಗಳಲ್ಲಿ ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ತಿಂಗಳಲ್ಲಿ ಇದು ಡಿಸೆಂಬರ್ ಒಂಬತ್ತನೇ ತಾರೀಕಿಗೆ ಅಮಿತ್ ಶಾರವರು ಇದನ್ನು ಮಂಡಿಸ್ತಾರೆ ಸಂಸತ್ತಿನಲ್ಲಿ ಇದು ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಹತ್ತನೇ ತಾರೀಕು ಲೋಕಸಭೆಯಲ್ಲಿ ಒಪ್ಪಿಗೆ ಪಡೆಯುತ್ತೆ ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಹನ್ನೊಂದನೇ ತಾರೀಕು ರಾಜ್ಯಸಭೆಯಲ್ಲಿ ಒಪ್ಪಿಗೆ ಪಡೆಯುತ್ತೆ ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಹನ್ನೆರಡನೇ ತಾರೀಕು ರಾಷ್ಟ್ರಪತಿಗಳ ಸಿಗ್ನೇಚರ್ ಪಡೆದು ಇದು ಕಾನೂನಾಗಿ ಹೊರಗೆ ಬರುತ್ತೆ ಅಂತ ಹೇಳಿದೆ ಸೊ ಆರು ಧರ್ಮೀಯರು ಹಿಂದೂಗಳು ಬೌದ್ಧರು ಜೈನರು ಸಿಖ್ಖರು ಪಾರ್ಸಿಗಳು ಕ್ರಿಶ್ಚಿಯನರು ಮತ್ತು ಇನ್ನು ಓಕೆ ಸಿಖ್ಖರು ಒಟ್ಟು ಟೋಟಲ್ ಆರು ಆರು ಧರ್ಮೀಯರು ಈ ಆರು ಧರ್ಮೀಯರಿಗೆ ಎಷ್ಟು ವರ್ಷಕ್ಕಿಂತ ಮುಂಚೆ ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿಂತ ಮುಂಚೆ ಅವ್ರು ಭಾರತ ದೇಶಕ್ಕೆ ಬಂದಿರಬೇಕು ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಡಿಸೆಂಬರ್ ತಿಂಗಳವರೆಗೆ ಮೂವತ್ತೊಂದು ಅಂತ ಅಲ್ಲ ಡಿಸೆಂಬರ್ ತಿಂಗಳವರೆಗೆ ಒಟ್ಟು ಫೈವ್ ಇಯರ್ಸ್ ಆಗುತ್ತೆ ಅವರಿಗೆ ನಾವು ಪೌರತ್ವವನ್ನು ಕೊಡಬೇಕು ಅಂತೇಳಿ ಯಾಕೆ ಅಂತ ಹೇಳಿದ್ರೆ ಅವರು ಅಲ್ಲೂ ಶೋಷಣೆಯನ್ನು ಅನುಭವಿಸ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ನಾವು ಇಲ್ಲಾದರೂ ಅವರಿಗೆ ಅವಕಾಶ ಮಾಡಿಕೊಡೋಣ ಅಂತೇಳಿ ಕೊಟ್ವಿ ಅಷ್ಟೇ ಅದನ್ನು ಬಿಟ್ಟರೆ ಅದೇ ಮುಸಲ್ಮಾನರಿಗೆ ಆ ರಾಷ್ಟ್ರದಿಂದ ಬಂದಿರತಕ್ಕಂಥ ಮುಸಲ್ಮಾನರಿಗೆ ಹನ್ನೊಂದು ವರ್ಷ ಮಾಡಿದ್ವಿ ಅಂತಕ್ಕಂಥದ್ದು ಇದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಸರ್ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್